श्री गणेश शारदा गुरुभ्यो नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शां तिष्ं तिशन्तिः ಕಳೆದ ಅಧ್ಯಾಯದಲ್ಲಿ ಸಹ ನಾವು ಪರಬ್ರಹ್ಮನ ಸ್ವರೂಪ ಹಾಗೂ ಪರಬ್ರಹ್ಮನ ಯಾವ ರೀತಿ ಗುಣಗಳು ಒಂದೇ ಸಾಮ್ಯದಿಂದ ಇರುವಾಗ ಯಾವುದೇ ರೀತಿಯಾದ ಕ್ರಿಯೆಯೂ ನಡೆಯದೆ ನಿಶ್ಚಲವಾದ ಸ್ಥಿತಿ ಇರುತ್ತದೆ ಅನಂತರ ಗುಣಗಳಲ್ಲಿ ಉಂಟಾಗುವ ನ್ಯೂನಾತಿರೇಕದಿಂದಾಗಿ ಸೃಷ್ಟಿಯು ಸ್ಥಿತಿಯು ಲಯವು ಉಂಟಾಗುತ್ತದೆ ರಜೋಗುಣವು ಪ್ರವರ್ಧಮಾನಕ್ಕೆ ಬಂದಾಗ ಸೃಷ್ಟಿಕಾರ್ಯವು ನಂತರದಲ್ಲಿ ಸತ್ವಗುಣದ ಮೂಲಕ ಸ್ಥಿತಿಯು ಹಾಗೂ ರಜೋ ತಮೋಗುಣವು ಅಧಿಕವಾದಾಗ ಸಮಸ್ತ ಸೃಷ್ಟಿಯಾದಂತಹ ವಸ್ತುಗಳು ಸಂಹಾರಕ್ಕೊಳಗಾಗಿ ಎಲ್ಲವೂ ಪರಬ್ರಹ್ಮನಲ್ಲಿ ಲಯವಾಗುವಂತಹ ವಿಚಾರಗಳನ್ನು ತಿಳಿದುಕೊಂಡೆವು ಈ ರೀತಿಯಾಗಿ ರಜೋಗುಣ ಸತ್ವಗುಣ ತಮೋಗುಣ ಪ್ರಧಾನವಾದಂತಹ ಸ್ಥಿತಿಗೆ ಚತುರ್ಮುಖ ಬ್ರಹ್ಮ ವಿಷ್ಣು ಮತ್ತು ಶಿವನೆಂಬ ಹೆಸರುಗಳನ್ನು ಕೊಟ್ಟಿರುತ್ತಾರೆ ಹಾಗೂ ಅವುಗಳಿಗೆ ಸಗುಣ ರೂಪಗಳನ್ನು ಸಹ ಕೊಟ್ಟು ತನ್ಮೂಲಕ ಸೃಷ್ಟಿ ಸ್ಥಿತಿ ಲಯಗಳನ್ನು ವಿವರಿಸುವಂತಹ ಕಾರ್ಯ ಹಿಂದಿನ ಅಧ್ಯಾಯದಲ್ಲಿ ಆಯಿತು ಈಗ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಸೂತಮುನಿಯು ಹೀಗೆ ಹೇಳಿದನು ಈ ಭೂಮಂಡಲದಲ್ಲಿ ಸೃಷ್ಟಿಯ ಆದಿಯಲ್ಲಿ ಸರ್ವ ಪ್ರದೇಶಗಳನ್ನು ವ್ಯಾಪಿಸಿ ಜಲತತ್ವವು ಒಂದೇ ಇತ್ತು ಅಂದರೆ ಸೃಷ್ಟಿ ಆದಿಯಲ್ಲಿ ಇನ್ನು ಯಾವ ವಸ್ತುಗಳು ಸೃಷ್ಟಿಯಾಗುವುದಕ್ಕೆ ಮುನ್ನ ಸಮಸ್ತ ಪ್ರದೇಶಗಳೂ ಸಹ ಸಮಸ್ತ ಜಾಗವೂ ಸಹ ಜಲದಿಂದ ವ್ಯಾಪಿಸಲ್ಪಟ್ಟಿತು ಆ ಜಲದಲ್ಲಿ ನಾರಾಯಣನೆಂಬ ಸ್ವರೂಪದಲ್ಲಿ ಪರಬ್ರಹ್ಮನು ಒಬ್ಬನೇ ಇರುತ್ತಿದ್ದ ಪ್ರಳಯಕಾಲದ ಶಾಂತ ವಾತಗಳಿಂದ ನಿರ್ವಿಕಾರವಾದಂತಹ ಜಲತತ್ವದ ಮುಂದೆ ಯಾವುದೊಂದು ತತ್ವವೂ ಕಾಣುತ್ತಿರಲಿಲ್ಲ ಸಮುದ್ರಗಳೆಲ್ಲ ಏಕೀಭವಿಸಿ ಸ್ಥಾವರ ಜಂಗಮಗಳೆಲ್ಲವೂ ನಷ್ಟವಾದ ಆ ಅವಸ್ಥೆಯಲ್ಲಿ ಸಹಸ್ರನೇತ್ರ ಸಹಸ್ರಪಾದಗಳಿಂದ ಕೂಡಿದ ಸರ್ವಾತ್ಮಕನಾದಂತಹ ಭಗವಂತನು ಇರುತ್ತಾನೆ ಸಹಸ್ರ ಶಿರಸ್ಸು ಪುರುಷಾಕಾರ ಸುವರ್ಣದಂತೆ ಉಜ್ವಲ ವರ್ಣಗಳಿಂದ ಕೂಡಿದ ಅತೀಂದ್ರಿಯನಾದ ಮತ್ತು ನಾರಾಯಣನೆಂಬ ಸಣ್ಣ ಅಂಗಿತನಾದಂತಹ ಬ್ರ ಬ್ರಹ್ಮನು ಆ ನೀರಿನಲ್ಲಿ ಸ್ವಾಪ ಅಂದರೆ ನಿದ್ದೆಯನ್ನು ಮಾಡುತ್ತಿದ್ದನು ಅನ್ ನೀರಿನಲ್ಲಿ ಆತನು ಯೋಗನಿದ್ರೆಯಲ್ಲಿ ಮುಳುಗಿದ್ದನು ಇಲ್ಲಿ ಪುರುಷ ಎಂದು ಹೇಳುವಾಗ ಆ ಒಂದು ಪುರದಲ್ಲಿ ಆ ಸ್ಥಿತಿಯಲ್ಲಿ ಇರುವಂತಹವನು ಎಂದೇ ಹೊರತು ಸ್ತ್ರೀ ಪುರುಷರೆಂಬ ಭಾವವಲ್ಲ ಅಲ್ಲಿ ತಪ್ಪು ಅರ್ಥ ಮಾಡಿಕೊಳ್ಳುವುದು ಬೇಡ ಆ ಪರಮಾತ್ಮನು ಸತ್ವ ಮಾತ್ರ ಗುಣದ ಉದ್ರೇಕದಿಂದ ಕೂಡಿರುವವನಾಗಿ ಆ ದಶೆಯಲ್ಲಿ ಲೋಕವೆಲ್ಲವೂ ಪ್ರಶಾಂತವಾಗಿ ಶೂನ್ಯವಾಗಿರುವುದನ್ನು ಕಂಡನು ಅವನಿಗೆ ನಾರಾಯಣನೆಂಬ ಸಂಜ್ಞೆಯು ಅನ್ವರ್ಥವೆಂಬ ವಿಷಯವಾಗಿ ಒಂದು ಪದ್ಯವನ್ನೇ ಉದಾಹರಿಸುವರು ನರಾಕಾರನಾದ ಬ್ರಹ್ಮನ ಸೃಷ್ಟಿಯಲ್ಲಿ ಜಲವು ಮೊದಲನೆಯ ಕಾರ್ಯವಾದ್ದರಿಂದ ನಾರಾ ಎಂದು ಕರೆಯಲ್ಪಡುವುದು ಆ ಜಲವು ಪರಮಾತ್ಮನ ಸ್ವಾಪಾಧಾರವಾದ್ದರಿಂದ ಅಂದರೆ ಪರಮಾತ್ಮನಿಗೆ ಆತನು ಯೋಗನಿದ್ರೆಯಲ್ಲಿ ಮುಳುಗಿದ್ದಾಗ ಆತನಿಗೆ ಆಧಾರವಾದ್ದರಿಂದ ನಾರ ಪ್ಲಸ್ ಅಯನ ಎಂ ಇವೆರಡೂ ಶಬ್ದಗಳು ಸಮಾಸವನ್ನು ಹೊಂದಿ ನಾರಾಯಣವೆಂಬಂತಹ ಸಂಜ್ಞೆಯು ಬಂದಿರುವುದು ಸಹಸ್ರ ಯುಗ ತುಲ್ಯವಾದ ಕಾಲದವರೆಗೆ ಆ ನೀರಿನಲ್ಲಿ ಚಿನ್ನದ ಪತ್ರದಲ್ಲಿ ನಿದ್ದೆಯನ್ನು ಸೇವಿಸುತ್ತಿದ್ದಂತಹ ಭಗವಂತನಾದ ಬ್ರಹ್ಮನು ಅಂದರೆ ಪರಬ್ರಹ್ಮನು ಭೂಮಿಯನ್ನು ಕಾಣುವುದಕ್ಕಾಗಿ ಪ್ರಯತ್ನಿಸಿದನು ಆಗ ಬ್ರಹ್ಮನು ಆ ಪೂರ್ಣವೋ ವಿಸ್ತಾರವೋ ಆದ ನೀರಿನಲ್ಲಿ ಅಧೋಮುಖನಾಗಿ ಸಂಚರಿಸಿದನು ಪ್ರಕಾಶರೂಪನಾದ ಆತ್ಮನು ಆ ಜಲಗರ್ಭದಲ್ಲಿ ಸಂಚರಿಸುವುದು ಮಳೆಗಾಲದ ರಾತ್ರಿ ವೇಳೆಯಲ್ಲಿ ಖ್ಯದು ಕದ್ಯೋತ ಅಂದರೆ ದೀಪದ ಹುಳವು ಮಿಂಚುವಂತೆಯಿತ್ತು ಆಗ ನೀರಿನ ಒಳಗಡೆ ಮಹಾಭೂಮಿಯು ಮುಳುಗಿರುವುದನ್ನು ಮೋಹ ಮೋಹದ ಆವರಣವೇ ಇಲ್ಲದಂತಹ ಭಗವಂತನು ಕಂಡುಹಿಡಿದು ಆ ಭೂಮಿಯ ಉದ್ಧರಣ ಯತ್ನವನ್ನು ನಡೆ ಚಿಂತಿಸಿದನು ಮಹಾತ್ಮನು ಇತರ ಕಲ್ಪಗಳ ಆದಿಯಲ್ಲಿ ಭೂಮಿಯನ್ನು ಉದ್ಧಾರ ಮಾಡಲು ಯತ್ನ ಮಾಡಿದ ಕ್ರಮದಲ್ಲಿ ತನ್ನ ತನುವನ್ನು ಉಬ್ಬಿದಂತೆ ಮಾಡಿ ಮನಸ್ಸಿನಿಂದ ದಿವ್ಯ ರೂಪವುಳ್ಳ ಒಂದು ಆಕಾರವನ್ನು ಚಿಂತಿಸಿದನು ಅಗಾಧವಾದ ನೀರಿನಲ್ಲಿ ಮುಳುಗಿಹೋದ ಭೂಮಿಯನ್ನು ಕಂಡು ಯಾವ ರೂಪವನ್ನು ಧರಿಸಿ ಈ ಭೂಮಿಯನ್ನು ಮೇಲಕ್ಕೆ ಎತ್ತಲಿ ಎಂದು ಯೋಚಿಸಿದನು ನೀರಿನಲ್ಲಿ ಮುಳುಗಿದ ಭೂಮಿಯನ್ನು ಎತ್ತಲು ಜಲಕ್ರೀಡೆಗೆ ಯೋಗ್ಯವಾದಂತಹ ವರಾಹ ರೂಪವು ಸಾಧನವೆಂದು ಸ್ಮರಿಸಿಕೊಂಡನು ಆ ದಿವ್ಯ ವರಾಹ ರೂಪವು ಸರ್ವ ಪ್ರಾಣಿಗಳಿಗೆ ಅದೃಶ್ಯವೂ ಅನಾದಿ ವಾಂಗಯ ವೇದ್ಯವು ಆದುದು ಮತ್ತು ಆ ಅದ್ಭುತ ರೂಪವು ಮುಂದೆ ಹೇಳುವಂತೆ ಅನೇಕ ವಿಚಿತ್ರ ವಿಶೇಷಣಗಳಿಂದ ಕೂಡಿದೆ ಹತ್ತು ಯೋಜನ ವಿಸ್ತಾರವು ನೂರು ಯೋಜನ ದೀರ್ಘವು ಕಾರ್ಮೋಡದಂತೆ ಕಪ್ಪು ಬಣ್ಣವುಳ್ಳದ್ದು ಮೇಘದಂತೆ ಗರ್ಜನೆಯುಳ್ಳದ್ದು ಆಗಿದೆ ಮಹಾಪರ್ವತದಂತೆ ಭಾರೀ ಪ್ರಮಾಣದ ದೇಹವು ಬಿಳಿಯ ಹರಿತವಾದ ಕ್ರೂರ ದಂಷ್ಟ್ರಗಳು ಕ್ರೂರವಾದಂತಹ ಕೋರೆ ಹಲ್ಲುಗಳು ಮಿಂಚಿನ ಜ್ವಾಲೆಯಂತೆ ಜ್ವಾಲೆಯು ಆದಿತ್ಯನಂತೆ ಥಳಥಳಿಸುವ ತೇಜಃಪುಂಜವು ಆ ರೂಪದಲ್ಲಿ ಅಡಗಿವೆ ಸ್ಥೂಲ ವರ್ತುಲ ಮತ್ತು ದೀರ್ಘವಾದ ಸ್ಕಂಧದಿಂದಲೂ ಬಾ ಅಂದರೆ ಬಾಹುಗಳಿಂದಲೂ ವಾಮನಾವತಾರದ ವಿಕ್ರಮದಿಂದಲೂ ಅಂದರೆ ಅಷ್ಟೊಂದು ವಿಶಾಲವಾದಂತಹ ದೇಹದಿಂದಲೂ ಸ್ಥೂಲ ಉನ್ನತ ಕಠಿ ದೇಶದಿಂದಲೂ ವೃಷಭ ಲಕ್ಷಣದಿಂದಲೂ ಕೂಡಿದುದಾಗಿದೆ ಹರಿಯು ನಿರುಪಮವಾದ ವರಾಹ ರೂಪವನ್ನು ಧರಿಸಿ ಪೃಥ್ವಿಯನ್ನು ಎತ್ತಲು ರಸಾತಲವನ್ನು ಪ್ರವೇಶ ಮಾಡಿದನು ಆ ವರಾಹ ರೂಪವು ವಿಹಿತೈ ವಿಹಿತ ವೇದವಿಹಿತ ಯಜ್ಞಾದಿ ಸತ್ಕರ್ಮಗಳಿಗೆ ಅಭಿಮಾನಿಯಾಗಿರುವುದರಿಂದ ಕರ್ಮಾಂಗಗಳು ಅದರ ಅವಯವಗಳೆಂದು ಭಾವಿಸುವುದು ಉಚಿತವಾದುದು ದೀಕ್ಷಾ ಸಮಾಪ್ತಿಯಲ್ಲಿ ಇಡುವಂತಹ ಇಷ್ಟಿಯು ದಂಷ್ಟ್ರಾರೂಪವಾಗಿಯೂ ಕ್ರತುಗಳು ದಂತವಾಗಿಯೂ ಜುಹೂ ಎಂಬ ಯಜ್ಞಪಾತ್ರವೋ ಮುಖವಾಗಿಯೂ ಅಗ್ನಿಯೋ ನಾಲಿಗೆಯಾಗಿಯೋ ದರ್ಭಗಳು ರೋಮಗಳಾಗಿಯೂ ಬ್ರಹ್ಮವೋ ತಲೆಯಾಗಿಯೂ ಇರುವ ಮಹಾ ತಪಸ್ವಿ ರೂಪವೆಂದು ಅದನ್ನು ಭಾವಿಸಲ್ಪಡಬೇಕು ವೇದಗಳೆಂಬ ಸ್ಕಂಧ ಆಜ್ಯಾದೆ ಹವಿಸ್ಸುಗಳೆಂಬ ಗಂಧ ಹವ್ಯ ಕವ್ಯಗಳಿಗಾಗುವ ರೂಪಾಂತರವೆಂಬ ವೇಗ ಪ್ರಾಗ್ವಂಶವೆಂಬ ಯಜ್ಞಶಾಲಾ ಭೂಮಿ ಸ್ವರೂಪವಾದ ದೇಹ ಉತ್ತಮವಾದಂತಹ ಕಾಂತಿ ವಿವಿಧ ದೀಕ್ಷಾವಿಧಿ ಇವುಗಳಿಂದ ಅದು ಅನ್ವಿತವಾಗಿದೆ ಯೋಗಿಯು ವಿಭುವೂ ಆದ ಆ ರೂಪಕ್ಕೆ ಯಜ್ಞಾಂಗ ದಕ್ಷಿಣೆಯು ಹೃದಯವು ಶ್ರದ್ಧೆಯೂ ಸತ್ವವು ಪಶುಪಾಕರಣವುಚಿಯು ಪ್ರವ್ ಪ್ರವರ್ಗ್ಯಕರ್ಮದ ಆವೃತ್ತಿ ಆವೃತ್ತಿಯು ಭೂಷಣವು ವಿವಿಧವಾದಂತಹ ವೇದಗಳು ಸಂಚಾರ ಮಾರ್ಗವು ರಹಸ್ಯೋಪನಿಷತ್ತುಗಳು ಪೀಠವು ಮಾಯೆಯು ಸಹಾಯಕಳಾದಂತಹ ಪತ್ನಿಯು ಬೆಟ್ಟದ ಶಿಖರದಂತೆ ಅತಿಶಯವಾದಂತಹ ಉನ್ನತಿಯು ಹಗಲು ಮತ್ತು ರಾತ್ರಿಗಳು ಎರಡು ಕಣ್ಣುಗಳು ವೇದಾಂಗಗಳು ಕರ್ಣಭೂಷಣ ಆಜ್ಯದಂತೆ ಗಂಧವು ಸೃವವೆಂಬ ಯಜ್ಞಪಾತ್ರವೇ ಮುಖವು ಸಾಮಘೋಷವು ಗಂಭೀರವಾದ ಉಚ್ಚಧ್ವನಿಯು ಧ್ವನಿಯು ಸತ್ಯವೆಂಬುದು ಅದರ ಅಸಾಧಾರಣವಾದಂತಹ ಧರ್ಮ ಸತ್ಕರ್ಮವು ವಿಕ್ರಮ ಪ್ರಾಯಶ್ಚಿತ್ತಗಳೇ ನಖಗಳು ಅಂದರೆ ಉಗುರುಗಳು ಯಜ್ಞ ದ್ರವ್ಯವಾದಂತಹ ಪಶುವು ಅದರ ಮೊಳಕಾಲು ಈ ರೀತಿಯಲ್ಲಿ ಆ ವರಾಹ ರೂಪವು ಉತ್ಕೃಷ್ಟವಾದುದು ಮಹಾ ಯಜ್ಞರೂಪವೂ ಆಗಿದೆ ಮತ್ತು ಉದ್ಘಾತ ಎಂಬ ಋತ್ವಿಜನು ಮೂಳೆ ಹೋಮವು ಅದರ ಲಿಂಗಸ್ಥಾನವು ಬೀಜಗಳು ಅದರ ಆಹಾರವಾದ ಭದ್ರ ಮುಸ್ತಾ ಎ ಮುಂತಾದ ಔಷಧಿಯು ಸೋಮರಸವು ಅದರ ರಕ್ತವು ಭಕ್ತರೇ ಈ ಯಜ್ಞವರಾಹರೂಪಿಯು ಭಗವಂತನು ಆದ ಪ್ರಜಾಪತಿಯು ನೀರಿನಿಂದ ಮುಚ್ಚಿಹೋದ ಭೂಮಿಯನ್ನು ಎತ್ತಿ ಸಮ ಮಾಡಲು ಅಪೇಕ್ಷಿಸಿ ನೀರಿನೊಳಗೆ ಪ್ರವೇಶ ಮಾಡಿದನು ಹಾಗೆ ಪ್ರವೇಶ ಮಾಡಿ ಭೂಮಿಯ ಬಳಿಗೆ ಬಂದು ಆಹ್ವಾನಿಸಿ ಅದನ್ನು ಮೇಲಕ್ಕೆ ಎತ್ತಿದನು ಆಗ ಸಮುದ್ರ ನದಿಗಳಲ್ಲಿ ಇರಬೇಕಾದ ಪ್ರಾಣಿ ಮುಂತಾದವುಗಳನ್ನು ಅಲ್ಲಲ್ಲಿಯೇ ಬೇರೆ ಬೇರೆಯಾಗಿ ಇರಿಸಿ ಸೃಷ್ಟಿ ಸಮಯದಲ್ಲಿ ಇರಬೇಕಾದ ಕ್ರಮದಂತೆ ಸರಿಪಡಿಸಿ ಭೂಮಿಯನ್ನು ದೃಢವಾಗಿ ಇರಿಸಲು ಬೆಟ್ಟಗಳನ್ನು ಹುಡುಕಿದನು ಪೂರ್ವ ಸೃಷ್ಟಿಯಲ್ಲಿ ಭೂಮಿಯಲ್ಲಿ ಸಮಸ್ತ ಬೆಟ್ಟಗಳು ಪ್ರಳಯಕಾಲದ ಕಾಲಾಗ್ನಿಯಿಂದ ಸುಡಲ್ಪಟ್ಟು ಕರಗಿ ನೀರಾಗಿ ಹೋದವು ಪ್ರಳಯದಲ್ಲಿ ಸಕಲ ಪ್ರಪಂಚವು ಏಕಾರ್ನವಪ್ರಾಯವಾಗಿ ಅಂದರೆ ಒಂದೇ ಸಮನಾಗಿ ಜಲ ಜಲಮಯವಾಗಿರಲು ಗಾಳಿಯಿಂದ ಆ ಪರ್ವತ ದ್ರವವು ಒಂದು ಕಡೆ ಸಂಧಿಸಿದಂತೆಲ್ಲ ಅಲ್ಲಲ್ಲಿ ಬೆಟ್ಟವಾಗಿ ಪರಿಣಾಮ ಹೊಂದಿತು ಹೀಗೆ ಅಲ್ಲಲ್ಲಿ ಹರಡಿ ಹೋದ ಸ್ಥಳ ಜಲ ಪರ್ವತಗಳನ್ನು ವಿಶ್ವಕರ್ಮ ದೇವನು ಪ್ರತಿಯೊಂದು ಕಲ್ಪದ ಆದಿಯಲ್ಲಿ ಮತ್ತೆ ಮತ್ತೆ ವಿಭಾಗ ಮಾಡುವನು ಮತ್ತು ಸಮುದ್ರ ಸಪ್ತದ್ವೀಪ ಕುಲಾಚಲ ಇವುಗಳಿಂದ ಕೂಡಿದ ನಿಖಿಲ ಪೃಥ್ವಿಯನ್ನು ಭೂ ಮುಂತಾದ ಚತುರ್ಲೋಕಗಳನ್ನು ಪುನಃ ಪುನಃ ಏರ್ಪಡಿಸಿದನು ಈ ರೀತಿಯಾಗಿ ಲೋಕಗಳನ್ನು ನಿರ್ಮಿಸಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದನು ಅನಾದಿಯು ಭಗವಂತನೂ ಆದ ಬ್ರಹ್ಮದೇವನು ವಿವಿಧ ಪ್ರಜೆಗಳನ್ನು ಸೃಷ್ಟಿಸಲು ಇಚ್ಛಿಸಿ ಹಿಂದಿನ ಕಲ್ಪದಲ್ಲಿ ಯಾವ ಜಾತಿಯ ಪ್ರಜೆಗೆ ಯಾವ ವಿಧವಾದ ರೂಪವಿತ್ತು ಎಂಬುದನ್ನು ನೆನೆಸಿಕೊಂಡು ಅದರಂತೆಯೇ ನಿರ್ಮಾಣವನ್ನು ಅನುಸರಿಸಿದನು ಅಂದರೆ ಸಾಮಾನ್ಯವಾಗಿ ಲಯವಾಗುವ ಸಂದರ್ಭದಲ್ಲಿ ಸೂಕ್ಷ್ಮ ಸೂಕ್ಷ್ಮದೇಹವೂ ಸಹ ಸ್ಥೂಲ ದೇಹವನ್ನು ತೊರೆದು ಆ ಸೂಕ್ಷ್ಮ ಸೂಕ್ಷ್ಮದೇಹವೂ ಸಹ ಕಾರಣ ರೂಪದಲ್ಲಿ ಯಾವುದೋ ಒಂದು ಸ್ಥಿತಿಯಲ್ಲಿ ಅಂದರೆ ಪರಬ್ರಹ್ಮನ ಒಳಗೆ ಇರುತ್ತದೆ ನಂತರ ಕಾರಣ ಕಾರಣ ಶರೀರವು ಪುನಃ ಸೂಕ್ಷ್ಮ ಶರೀರವನ್ನು ಧರಿಸಿ ಸ್ಥೂಲ ಶರೀರವನ್ನು ಧರಿಸುವಾಗ ಅದೇ ರೀತಿಯಾದಂತಹ ಅಂದರೆ ಪೂರ್ವಕಲ್ಪದಲ್ಲಿ ಎಲ್ಲಿಗೆ ಸೃಷ್ಟಿಯು ಸಂಹಾರವಾಗಿತ್ತು ಅಲ್ಲಿಂದಲೇ ಅದರ ಪುನಃ ಸೃಷ್ಟಿಯು ಆರಂಭವಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಸೃಷ್ಟಿ ಮಾಡುವ ಸಂಕಲ್ಪದಿಂದ ಕೂಡಿದ ಬ್ರಹ್ಮದೇವನಿಗೆ ಅಬುದ್ಧಿಪೂರ್ವಕವಾಗಿ ಪ್ರಧಾನ ತಾದಾತ್ಮ್ಯದಿಂದ ತಮೋಮಯ ರೂಪವು ಪ್ರಾಪ್ತವಾಯಿತು ಈ ತಮಸ್ಸು ಅವಿದ್ಯೆಯ ಒಂದು ಮುಖ್ಯಾಕಾರವು ಆ ಅವಿದ್ಯೆಗೆ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಎಂಬ ಐದು ಮುಖ್ಯ ರೂಪಗಳಿವೆ ಇವುಗಳಿಂದ ಕೂಡಿ ಮಹಾತ್ಮನಾದ ಪರಮಾತ್ಮನಿಗೆ ಈ ಕ್ಷಣಾದಿವೃತ್ತಿಗಳನ್ನು ಹುಟ್ಟಿಸುವ ಉಪಾಧಿಯಲ್ಲಿ ಸೇರಿದೆ ಸೃಷ್ಟಿಕರ್ಮದ ಕರ್ತೃತ್ವ ಅಭಿಮಾನದಿಂದ ಕೂಡಿದ ಬ್ರಹ್ಮದೇವನಿಂದಾದ ಪ್ರಪಂಚ ಸೃಷ್ಟಿಯು ಬೀಜ ಕುಂಭ ಲತೆಗಳು ಮೇಲಿನ ಸಿಪ್ಪೆ ಮುಂತಾದ ಮೇಲ್ಭಾಗದ ಆವರಣದಿಂದ ಮುಚ್ಚಿಹೋದಂತೆ ಸರ್ವಾಂಶದಲ್ಲಿಯೂ ತಮಸ್ಸಿನಿಂದ ಮುಚ್ಚಿಹೋಗಿದೆ ಆದುದರಿಂದ ಸೃಜ್ಯ ವಸ್ತುಗಳೆಲ್ಲವೋ ಒಳ ಹೊರ ಭಾಗಗಳಲ್ಲಿ ಅಲ್ಪವಾದ ಪ್ರಕಾಶವೂ ಇಲ್ಲದೆ ಕಡೆಗೆ ಚೈತನ್ಯವೂ ಇಲ್ಲದಂತೆ ಆಗಿ ಹೋಗಿವೆ ಯಾವ ನಿಮಿತ್ತದಿಂದ ಆ ಸೃಷ್ಟಿಯಲ್ಲಿ ದುಃಖಮಯ ಕರಣಗಳು ದುಃಖಾನುಭವವೂ ಇವೆಯೋ ಅದರಿಂದ ಆತ್ಮಸ್ವರೂಪವು ಸಂಪೂರ್ಣವಾಗಿ ಮುಚ್ಚಿಹೋಗಿ ನಗಗಳೆಂದು ಹೇಳಲ್ಪಟ್ಟಿವೆ ಮುಖ್ಯ ಸರ್ಗವನ್ನು ಕಂಡು ಸ್ವಯಂಭೂ ಬ್ರಹ್ಮನು ತೃಪ್ತನಾಗದೆ ಪುನಃ ಸೃಷ್ಟಿ ಧ್ಯಾನದಿಂದ ಕೂಡಿದವನಾದನು ಹೀಗೆ ಧ್ಯಾನ ಮಾಡುತ್ತಿರಲು ಆ ಬ್ರಹ್ಮದೇವನಿಂದ ತಿರಿಯಕ್ ಎಂದರೆ ಅಡ್ಡಲಾದಂತಹ ಸೃಷ್ಟಿ ಪ್ರವಾಹವು ಬೆಳೆಯಿತು ಆ ಸೃಷ್ಟಿಗೆ ಸೇರಿದ ವ್ಯಕ್ತಿ ಸಾಮಾನ್ಯವೂ ಅಡ್ಡಲಾಗಿ ಹರಿಯುವ ಸ್ವಭಾವವುಳ್ಳದ್ದಾದುದರಿಂದ ತಿರಿಯ ಸ್ರೋತವೆಂದು ಕರೆಯಲ್ಪಡುತ್ತದೆ ಅವೆಲ್ಲವೂ ತಮೋಗುಣದ ಪ್ರಾಚುರ್ಯದಿಂದ ಅಜ್ಞಾನ ಪರಿಪೂರ್ಣಗಳೆಂದು ಬಿಸಿಲು ಮಳೆ ಮುಂತಾದವುಗಳನ್ನು ಸಹಿಸುವಂತಹ ಪ್ರಾಣಿಗಳೆಂದು ಅಜ್ಞಾನಾವಸ್ಥೆಯಲ್ಲಿಯೂ ಜ್ಞಾನದ ಅಭಿಮಾನವಿರುವವುಗಳೆಂದು ವರ್ಣಿಸಲ್ಪಟ್ಟಿವೆ ಅಹಂಕಾರ ಮತ್ತು ಅಭಿಮಾನಗಳಿಂದ ಕೂಡಿದ ಆ ಸೃಷ್ಟಿಯು ಮುಂದೆ ವಿವರಿಸಿರುವ ಕಾರಣ ಮುಂದೆ ವಿವರಿಸಿರುವಂತೆಯೇ ಕಾರಣ ವಿಭಾಗದಿಂದ ಇಪ್ಪತ್ತೆಂಟು ವಿಧವೆಂದು ವಿಭಾಗಿಸಲ್ಪಟ್ಟಿವೆ ತ್ವಕ್ ಚಕ್ಷು ಶ್ರೋತ್ರ ಜಿಹ್ವ ಘ್ರಾಣವೆಂಬ ಐದು ಜ್ಞಾನೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥವೆಂಬ ಐದು ಕರ್ಮೇಂದ್ರಿಯಗಳು ಮನಸ್ಸು ಸೇರಿ ಹತ್ತೊಂಬತ್ತು ಇಂದ್ರಿಯಗಳು ಆತ್ಮ ಮುಂತಾದ ಒಂಬತ್ತು ತಾರಕಾದಿಗಳು ಎಂಟು ಇವೆಲ್ಲವೂ ಸೇರಿ ಇಪ್ಪತ್ತೆಂಟು ಶಕ್ತಿ ವಿಧವುಳ್ಳಂತಹ ಬಗೆಗಳು ಅಂತರದಲ್ಲಿ ಪ್ರಕಾಶವುಳ್ಳವುಗಳಾದರೂ ಬಾಹ್ಯ ಅವಯವಗಳಲ್ಲಿ ಸಂಪೂರ್ಣ ಆವರಣವಿರುವುದರಿಂದ ಅವುಗಳೆಲ್ಲವೂ ಅಸ್ವತಂತ್ರವಾದ ಮೂಕಪ್ರಾಣಿ ಮೂಕಪ್ರಾಣಿ ಸಂಜ್ಞೆಯುಳ್ಳ ತಿರಿಯಕ್ ಸ್ರೋತಸ್ಸುಗಳೆಂದು ಕರೆಯಲ್ಪಡುತ್ತವೆ ಈಶ್ವರನು ತ್ರಿಯಿ ತಿರಿಯಕ್ ಸ್ರೋತಸ್ಸೆಂಬ ಎರಡನೆಯ ಸೃಷ್ಟಿಯನ್ನು ಪೂರ್ತಿಗೊಳಿಸಿ ಮತ್ತೊಂದು ಸೃಷ್ಟಿಯನ್ನು ಮಾಡಬೇಕೆಂದು ಈ ಕ್ಷಣರೂಪವಾದಂತಹ ಅಭಿಪ್ರಾಯವನ್ನು ಇಟ್ಟುಕೊಂಡನು ಈ ರೀತಿಯಾಗಿ ಧ್ಯಾನಿಸಲು ಈಶ್ವರನಿಂದ ಮೂರನೆಯ ಸೃಷ್ಟಿಯು ಸತ್ವಗುಣ ಪರಿಪೂರ್ಣವಾಗಿ ಪ್ರಾದುರ್ಭವಿಸಿತು ಆ ಸೃಷ್ಟಿಯು ಎಲ್ಲ ಸೃಷ್ಟಿಗಿಂತಲೂ ಊರ್ಧ್ವಸ್ಥಾನದಲ್ಲಿ ಇರುವುದಾದುದರಿಂದ ಊರ್ಧ್ವಸ್ರೋತವೆಂದು ವಿಂಗಡಿಸಲ್ಪಟ್ಟಿತು ಹೀಗೆ ಊರ್ಧ್ವಸ್ಥಾನದಲ್ಲಿ ಇರುವಂತೆ ಈ ಸೃಷ್ಟಿಯು ನಿರ್ಮಿಸಲ್ಪಟ್ಟಿರುವುದರಿಂದ ಊರ್ಧ್ವ ಸ್ರೋತಸ್ಸು ಎಂಬ ಹೆಸರನ್ನು ಹೊಂದಿರುವುದು ಆ ಸೃಷ್ಟಿಯಲ್ಲಿ ಸೇರಿದ ವ್ಯಕ್ತಿಗಳು ಸ ಸುಖ ಸಂತೋಷಗಳಿಂದ ಪರಿಪೂರ್ಣಗಳಾಗಿಯೂ ಅಂತರದಲ್ಲಿಯೂ ಬಾಹ್ಯ ದೇಶದಲ್ಲಿಯೂ ಆವರಣಗಳು ಇಲ್ಲದವರಾಗಿಯೂ ಇರುವರು ಊರ್ಧ್ವ ಸ್ರೋತಸ್ಸುಗಳ ಸೃಷ್ಟಿಯಲ್ಲಿ ಜನಿಸಿದ ಪ್ರಜೆಗಳು ಮಾತ್ರ ಬಾಹ್ಯ ಮತ್ತು ಅಂತರಗಳಲ್ಲಿ ಪ್ರಕಾಶಮಯರಾಗಿರುವರು ಅವರು ನವಬ್ರಹ್ಮ ಮುಂತಾದ ಸಂತತವು ಸಂತುಷ್ಟಚಿತ್ತರಾದ ಬುಧರೆಂದು ಕರೆಯಲ್ಪಡುವರು ಈ ರೀತಿ ಮೂರನೆಯದಾದಂತಹ ದೇವಗಣ ಸೃಷ್ಟಿ ಎಂಬ ಊರ್ಧ್ವ ಸ್ರೋತ ಸೃಷ್ಟಿಯು ಮುಗಿದ ತರುವಾಯ ಬ್ರಹ್ಮದೇವನು ಸೃಷ್ಟಿ ವಿಷಯದಲ್ಲಿ ತೃಪ್ತಿಯನ್ನು ಹೊಂದಿ ಮತ್ತೊಂದು ಉಚ್ಚವರ್ಗದ ಸೃಷ್ಟಿಯನ್ನು ನಿರ್ವಹಿಸಬೇಕೆಂಬುದಾಗಿ ಧ್ಯಾನ ಅಭಿಮಾನಗಳನ್ನು ಹೊಂದಲಿಲ್ಲ ಅಂದರೆ ಮೂರು ವಿಧವಾದಂತಹ ಸೃಷ್ಟಿ ಮೊದಲನೆಯದು ತಿರಿಯಕ್ ಸೃಷ್ಟಿ ಪ್ರಾಣಿ ಜಂತುಗಳ ಸೃಷ್ಟಿ ಮತ್ತೊಂದು ಇಪ್ಪತ್ತೆಂಟು ವಿಧವಾದಂತಹ ಇಂದ್ರಿಯಗಳನ್ನು ಹೊಂದಿರುವಂತಹ ಮನ್ ಮಾನವನ ಸೃಷ್ಟಿ ನಂತರ ದೇವಗಣಗಳ ಸೃಷ್ಟಿ ಈ ರೀತಿಯಾಗಿ ಮೂರು ಭಿನ್ನ ಭಿನ್ನವಾದಂತಹ ಸೃಷ್ಟಿಗಳನ್ನು ಪರಬ್ರಹ್ಮನು ಮಾಡುತ್ತಾನೆ ಆದರೆ ಹೀಗೆ ನಡೆದಿರುವ ಸೃಷ್ಟಿಗಳಿಗಿಂತ ವಿಲಕ್ಷಣವಾದ ಮತ್ತು ಬಹುಲ ಸೃಷ್ಟಿಗೆ ಸಾಧನವಾ ಸಾಧನವಾದಂತಹ ಒಂದು ಸೃಷ್ಟಿಯನ್ನು ಮಾಡಲು ಸೃಜ್ಯ ಪುರಾಣಿಗಳ ಪೂರ್ವಕರ್ಮಗಳನ್ನು ಸ್ಮರಿಸಿ ಹಾಗೆಯೇ ಸೃಷ್ಟಿಯನ್ನು ಧ್ಯಾನಿಸಲಾಗಿ ಈಶ್ವರನಿಂದ ಭೌತ ಸರ್ಗವೆಂಬ ಅರ್ವಾಕ್ ಸ್ರೋತಸ್ಸುಗಳ ಸೃಷ್ಟಿಯೂ ಜನಿಸಿತು ಈ ಸೃಷ್ಟಿಯಲ್ಲಿ ಜನಿಸಿದ ವ್ಯಕ್ತಿಗಳು ಅರ್ವಾಕ್ ಗತಿಯುಳ್ಳವರಾದುದರಿಂದ ಅರ್ವಾಕ್ ಸ್ರೋತಸ್ಸೆಂಬ ಹೆಸರನ್ನು ಪಡೆದಿವೆ ಅವು ಪ್ರಕಾಶದಿಂದ ಕೂಡಿದ್ದರೂ ಸಹ ತಮೋಗುಣ ಸಂಪರ್ಕವುಳ್ಳ ರಜೋಗುಣದ ಪ್ರಾಧಾನ್ಯವುಳ್ಳವುಗಳಾಗಿ ಜನಿಸಿವೆ ಇಂತಹ ತಮಸ್ಸು ಮತ್ತು ರಜೋಗುಣ ಪ್ರಾಧಾನ್ಯದಿಂದ ಆ ಪ್ರಾಣಿಗಳು ದುಃಖದ ಅನುಭವಿಗಳಾಗಿಯೂ ಮತ್ತೆ ಮತ್ತೆ ಪ್ರಕೃತಿಗೆ ಅನುಗುಣವಾಗಿ ಕರ್ತವ್ಯ ಕರ್ಮಗಳಲ್ಲಿ ಆಸಕ್ತಿ ಹೊಂದಿದವುಗಳಾಗಿಯೂ ಬಾಹ್ಯಾಂತರಗಳಲ್ಲಿ ಜ್ಞಾನವೆಂಬ ಪ್ರಕಾಶೋದಯವುಳ್ಳ ಸಾಧಕ ಮನುಷ್ಯರೆಂದು ಕರೆಯಲ್ಪಡುವವು ಆಗಿವೆ ಇವು ನಾರಕ ಅಂದರೆ ನರಕಲೋಕದ ಪ್ರಾಣಿ ಮುಂತಾದ ವಿಭಜನೆಯಿಂದ ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿ ಎಂಟು ಬಗೆಯುಳ್ಳದ್ದಾಗಿವೆ ಸಿದ್ಧಿಗಳನ್ನು ಸಂಪಾದಿಸಿದ ಮನುಷ್ಯರು ಮಾತ್ರ ಗಂಧರ್ವರಿಗೆ ಸಮನಾದಂತಹ ಭೋಗ ಸಂಪತ್ತೆಂಬ ಧರ್ಮವುಳ್ಳವರಾಗಿರುವರು ಐದನೆಯದಾಗಿ ಜನಿಸಿದ ಅನುಗ್ರಹಾತ್ಮಕವಾದ ಸೃಷ್ಟಿಯು ನಾಲ್ಕು ಬಗೆಯಿಂದ ವ್ಯವಸ್ಥೆ ಹೊಂದಿದೆ ಜ್ಞಾನ ಶಕ್ತಿಗಳ ತಾರತಮ್ಯದಿಂದ ಕೂಡಿ ಸಿದ್ಧರೇ ಮುಂತಾದವರು ಈ ಸೃಷ್ಟಿಯಲ್ಲಿ ಸೇರಿರುವರು ಇವರು ಸೃಷ್ಟಿ ಪ್ರವಾಹದಲ್ಲಿ ಎಷ್ಟೋ ಕೆಲವು ಮಂದಿ ಹಿಂದೆಯೇ ಕಳೆದು ಹೋದವರಾಗಿ ಮತ್ತೆ ಕೆಲವರು ವರ್ತಮಾನ ಕಾಲದಲ್ಲಿ ಇರುವವರಾಗಿ ಮತ್ತೆ ಮತ್ತೆ ಜನ್ಮವೆತ್ತುವ ಅವಶ್ಯ ಭಾವದಿಂದ ಕೂಡಿರುವರು ಭೂತಾದಿ ಸತ್ವಗಳ ಸೃಷ್ಟಿಯು ಆರನೆಯದಾಗಿ ಪರಿಗಣಿಸಲ್ಪಟ್ಟಿದೆ ಈ ಭೂತಾದಿ ಸೃಷ್ಟಿಗಳು ಅನ್ನೋದಕಗಳಿಂದ ಕ್ಷತ್ ಪಿಪಾಸೆಗಳನ್ನು ಅಂದರೆ ಹಸಿವು ಮತ್ತು ಬಾಯಾರಿಕೆಗಳನ್ನು ಶಾಂತಿಗೊಳಿಸುವಂತಹ ಸ್ವಭಾವವುಳ್ಳವಗಳು ಬ್ರಹ್ಮದೇವನಿಂದ ಆದಂತಹ ಸೃಷ್ಟಿ ಪರಂಪರೆಯಲ್ಲಿ ಮಹತ್ತತ್ವದ ಸೃಷ್ಟಿಯು ಮೊದಲನೆಯದು ತರುವಾಯ ತನ್ಮಾತ್ರಗಳೆಂಬ ಸೂಕ್ಷ್ಮಭೂತ ಸೃಷ್ಟಿಯು ಎರಡನೆಯದಾಗಿ ಪರಿಗಣಿಸಲ್ಪಟ್ಟಿದೆ ವೈಕಾರಿಕವೆಂಬ ವಿಶಿಷ್ಟ ಸಂಜ್ಞೆಗಳನ್ನು ಹೊಂದಿ ಇಂದ್ರಿಯಗಳಿಗೆ ಸಂಬಂಧಪಟ್ಟು ಇರುವಂತಹವು ಮೂರನೆಯ ಸೃಷ್ಟಿಯು ಇವೆಲ್ಲವೂ ಪ್ರಕೃತಿ ಸಂಬಂಧದಿಂದ ಉಂಟಾಗುವುದರಿಂದ ಪ್ರಾಕೃತಗಳೆಂದು ವ್ಯವಹರಿಸಲ್ಪಡುವವು ಬ್ರಹ್ಮನಿಂದ ಬುದ್ಧಿಪೂರ್ವಕವಾಗಿ ಹುಟ್ಟಿದವುಗಳು ಆಗಿವೆ ಭೂಮಂಡಲದಲ್ಲಿ ಎಲ್ಲೆಲ್ಲಿಯೂ ವಿಸ್ತಾರವಾದ್ದರಿಂದ ಮುಖ್ಯ ವಸ್ತುಗಳೆನಿಸುವ ಸ್ಥಾವರ ಜಂತುಗಳ ಸೃಷ್ಟಿಯು ನಾಲ್ಕನೆಯದು ತಿರಿಯೋನಿಯಿಂದ ಜನಿಸಿದ ತಿರಿಯಕ್ ಸ್ರೋತಸ್ಸೆಂಬ ಸೃಷ್ಟಿಯು ಐದನೆಯದಾಗಿದೆ ಊರ್ಧ್ವ ಸ್ರೋತಸ್ಸುಗಳ ಸೃಷ್ಟಿಯಲ್ಲಿ ದೇವತಾರೂಪವಾದ ಸೃಷ್ಟಿಯು ಆರನೆಯದಾಗಿದೆ ಮನುಷ್ಯರ ಸೃಷ್ಟಿಯು ಏಳನೆಯದಾಗಿ ಪರಿಗಣಿಸಲ್ಪಟ್ಟಿದೆ ಅನುಗ್ರಹವೆಂಬ ಎಂಟನೆಯ ಸರ್ಗವು ಸತ್ವ ತಮೋಗುಣ ದ್ವಯದಿಂದ ಕೂಡಿರುವುದು ಹೀಗೆ ನಾಲ್ಕನೆಯ ಸೃಷ್ಟಿಯಿಂದ ಗಣಿಸಬಹುದಾದ ಅಂದರೆ ಅಲ್ಲಿಂದ ಮುಂದೆ ತಿರಿಯ ಪ್ರಾಣಿಗಳು ಚರಾಚರ ಸೃಷ್ಟಿಗಳು ಉಂಟಾಗುವುದರಿಂದ ನಾಲ್ಕನೆಯ ಸೃಷ್ಟಿಯಿಂದ ಗಣಿಸಬಹುದಾದ ಐದು ಬಗೆಯ ಸೃಷ್ಟಿಯು ವೈಕೃತ ಸೃಷ್ಟಿ ಎಂದು ಏಕೆಂದರೆ ಅದಕ್ಕೆ ಮುಂಚಿನದು ಪ್ರಾಕೃತಿಕ ಸೃಷ್ಟಿ ಅದರ ನಂತರದ್ದು ವೈಕೃತ ಎಂದು ಅದಕ್ಕೆ ಮೊದಲಿನ ಮೂರು ಬಗೆಯ ಸೃಷ್ಟಿಯು ಪ್ರಾಕೃತ ಎಂದು ವ್ಯವಹರಿಸಲ್ಪಟ್ಟಿವೆ ಈ ಎಲ್ಲ ಸೃಷ್ಟಿಗಳಲ್ಲಿ ಪ್ರಾಕೃತ ವೈಕೃತಗಳು ಮಾತ್ರವಲ್ಲದೆ ಕೌಮಾರವೆಂಬ ಒಂಬತ್ತನೆಯ ಸೃಷ್ಟಿಯ ಒಂದು ಬಗೆಯಿದೆ ಬ್ರಹ್ಮದೇವನ ಸೃಷ್ಟಿ ಶ್ರೇಣಿಯಲ್ಲಿ ಅಬುದ್ಧಿಪೂರ್ವಕವಾಗಿ ಮೂರು ಬಗೆಯ ಪ್ರಾಕೃತ ಸೃಷ್ಟಿಯು ಬುದ್ಧಿಪೂರ್ವಕವಾದ ಇತರ ವೈಕೃತ ಸೃಷ್ಟಿಯು ಪ್ರವಾಹ ರೂಪವಾಗಿ ನಡೆದು ಬಂದಿದೆ ನೀವೆಲ್ಲರೂ ಈ ಸೃಷ್ಟಿಕ್ರಮದ ವಿಸ್ತಾರ ವಿಷಯದಲ್ಲಿ ನನ್ನ ವಚನವನ್ನು ಪಾಲಿಸಿರಿ ಹೀಗೆ ಸರ್ವಭೂತಗಳನ್ನು ಸೃಷ್ಟಿ ಮಾಡಿ ಪರಮಾತ್ಮನು ಪ್ರತಿಯೊಂದು ಭೂತದಲ್ಲಿಯೂ ವಿಪರ್ಯಯ ಶಕ್ತಿ ಸಿದ್ಧಿಗಳೆಂಬ ಅಂಶಗಳಿಂದ ವಾಸ ಮಾಡಿರುವನು ಸ್ಥಾವರ ಭೂತ್ ಸ್ಥಾವರ ಭೂತಗಳಲ್ಲಿ ವಿಪರ್ಯಯವು ತಿರಿಯ ಪ್ರಾಣಿಗಳಲ್ಲಿ ಶಕ್ತಿಯು ಮನುಷ್ಯರಲ್ಲಿ ಬುದ್ಧಿಯು ದೇವತೆಗಳಲ್ಲಿ ಸಿದ್ಧಿ ಅಥವಾ ಪುಷ್ಟಿಯು ಪರಮಾತ್ಮನ ಅಂಶಗಳಾಗಿ ಪ್ರಕಾಶಿಸುತ್ತಿವೆ ಹೀಗೆ ಸೃಷ್ಟಿ ಮಾಡಿ ತನಗೆ ಸಮಾನರಾಗಿ ಜ್ಞಾನಿಗಳಾದ ಮಾನಸಪುತ್ರರನ್ನು ಬ್ರಹ್ಮನು ಸೃಷ್ಟಿಯು ಹೆಚ್ಚಾಗಿ ಬೆಳೆಯುವುದಕ್ಕೆ ಸಹಾಯಕರಾಗಬೇಕೆಂಬ ಅಭಿಪ್ರಾಯದಿಂದ ಸೃಷ್ಟಿ ಮಾಡಿದನು ಆದರೆ ಆ ಬ್ರಹ್ಮ ಮಾನಸಪುತ್ರರು ನಿವೃತ್ತಿ ಮಾರ್ಗದ ಅವಲಂಬಿಗಳಾಗಿ ಮಹಾಧೀರರಾಗಿ ಸೃಷ್ಟಿಯ ವಿಷಯದಲ್ಲಿ ಪರಾನ್ಮುಖರಾದದು ಅವರು ಸೃಷ್ಟಿಯ ನಿವೃತ್ತಿ ಮಾರ್ಗ ಪ್ರವೃತ್ತರಾದುದರಿಂದ ಅವರು ಸೃಷ್ಟಿ ಕಾರ್ಯದಲ್ಲಿ ತೊಡಗಲಿಲ್ಲ ಇವರು ಪ್ರಜಾಸೃಷ್ಟಿಯನ್ನು ನೆರವೇರಿಸದೆ ಪರಾನ್ಮುಖರಾದುದನ್ನು ಕಂಡು ಬ್ರಹ್ಮನು ಮತ್ತೆ ಪ್ರಜಾಸೃಷ್ಟಿಯನ್ನು ಚಿಂತಿಸಿದನು ಬ್ರಹ್ಮನು ಬ್ರಹ್ಮನು ಮಾನಸ ಪುತ್ರರೆಲ್ಲರೂ ವೈರಾಗ್ಯದಿಂದ ಸೃಷ್ಟಿಗೆ ಅನುಕೂಲರಾಗದೆ ಹೋದುದರಿಂದ ಇದಕ್ಕೆ ಸಾಧಕರಾದ ಮತ್ತೆ ಕೆಲವರನ್ನು ಸೃಷ್ಟಿಸಿ ಸೃಷ್ಟಿಯ ಅಧಿಕಾರ ಸ್ಥಾನವಾದ ಬ್ರಹ್ಮ ಪದವಿಯಲ್ಲೇ ಅಭಿಮಾನವಿಟ್ಟಿರುವ ದೇವತೆಗಳನ್ನು ನಿರ್ಮಿಸಿದನು ಅವರು ಆ ಅಧಿಕಾರವನ್ನು ಬ್ರಹ್ಮಶಾಸನವೆಂದು ತಮ್ಮ ಕರ್ತವ್ಯವೆಂದು ಭಾವಿಸಿ ತದಭಿಮಾನಿಗಳಾದರು ಸೃಷ್ಟಿ ಅವಸ್ಥೆ ಅಧಿಕಾರವನ್ನು ಹೊಂದಿದ ದೇವತೆಗಳು ಸ್ಥಾನಾಭಿಮಾನಿಗಳು ಯಾರು ಯಾರು ಇರುವರೆಂಬುದನ್ನು ಹೇಳುತ್ತೇನೆ ಕೇಳಿರಿ ಜಲ ಅಗ್ನಿ ಪೃಥ್ವಿ ವಾಯು ಆಕಾಶ ದ್ಯುಲೋಕ ಸ್ವರ್ಗಲೋಕ ದಿಕ್ಕು ಸಮುದ್ರ ನದಿ ವನಸ್ಪತಿ ಔಷಧಿ ವೃಕ್ಷ ಲತೆ ಕಾಷ್ಟ ಕಲಾ ಮುಹೂರ್ತ ರಾತ್ರಿ ದಿನ ಅಹೋರಾತ್ರ ಸಂಧಿ ಅರ್ಧಮಾಸ ಮಾಸ ಅಯನ ಸಂವತ್ಸರ ಯುಗ ಇವುಗಳೆಲ್ಲವೂ ಸೃಷ್ಟಿಯನ್ನು ನಿರ್ವಹಿಸುವ ದೇವತೆಗಳಿಗೆ ಅಭಿಮಾನಾಸ್ಪದವಾದಂತಹ ಸ್ಥಾನಗಳ ಸ್ರೋತಸ್ಸು ಈ ಸ್ಥಾನಗಳಲ್ಲಿದ್ದು ಸೃಷ್ಟಿಯನ್ನು ಮುಂದುವರಿಸುತ್ತಾರೆ ಬ್ರಹ್ಮನು ಈ ರೀತಿಯಾಗಿ ಸ್ಥಾನಾಭಿಮಾನಿಗಳನ್ನು ಸೃಷ್ಟಿ ಮಾಡಿ ಮತ್ತು ಯಥೇಚ್ಛವಾಗಿ ಪ್ರಜೆಗಳನ್ನು ಸೃಷ್ಟಿಸಿ ಸೃಷ್ಟಿಯನ್ನು ವೃದ್ಧಿಗೆ ತರುವಂತಹ ದೇವಪಿತೃಗಳೆಂಬ ಮತ್ತೆ ಕೆಲವು ಗಣಗಳನ್ನು ಸೃಷ್ಟಿ ಮಾಡಿದನು ಹೀಗೆ ಹುಟ್ಟಿದವರು ಭೃಗು ಅಂಗೀರ ಮರೀಚಿ ಪುಲಸ್ತ್ಯ ಪುಲಹ ಕ್ರತು ದಕ್ಷ ಅತ್ರಿ ಮತ್ತು ವಸಿಷ್ಠರೆಂಬುವರು ಇವರೆಲ್ಲರೂ ಬ್ರಹ್ಮನ ಮಾನಸಪುತ್ರರು ಈ ಬ್ರಹ್ಮ ಮಾನಸಪುತ್ರರು ಪುತ್ರರು ಒಂಬತ್ತು ಎಂದು ಪುರಾಣ ಪ್ರಸಿದ್ಧರಾದವರು ಮತ್ತು ಎಲ್ಲರೂ ಮುಖ್ಯ ಬ್ರಹ್ಮನಲ್ಲಿ ಅವನ ಶಾಸನದಂತಿರುವ ಯೋಗಾಭ್ಯಾಸವುಳ್ಳವರು ಬ್ರಹ್ಮನೇ ಆತ್ಮಭೂತನೆಂದು ಅರಿತವರು ಆಗಿರುವರು ಆದುದ ಅನಂತರದಲ್ಲಿ ಬ್ರಹ್ಮನು ಕೋಪಸ್ವರೂಪನಾದ ರುದ್ರನೆಂಬ ಪುತ್ರನನ್ನು ನಿರ್ಮಿಸಿದನು ಹಾಗೂ ಸರ್ವರಿಗೂ ಅತಿ ಮುಖ್ಯಗಳಾದ ಧರ್ಮ ಸಂಕಲ್ಪಗಳನ್ನು ಸೃಷ್ಟಿ ಮಾಡಿದನು ಮತ್ತು ಸರ್ವ ಪ್ರಾಣಿಗಳಿಗೆ ಸುಖವನ್ನು ನೀಡುವ ವ್ಯವಸಾಯವನ್ನು ತನ್ನ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಹುಟ್ಟಿಸಿದನು ಆ ವಿಧದ ಸಂಕಲ್ಪವು ಬ್ರಹ್ಮದೇವನಿಗೆ ಅವ್ಯಕ್ತ ತತ್ವದ ಸಂಪರ್ಕವೆಂಬ ಕಾರಣದಿಂದ ಹುಟ್ಟಿತು ಪುರುಷಾಕಾರನಾದ ಬ್ರಹ್ಮನು ಹಿಂದೆ ಹೇಳಿದ ನವಬ್ರಹ್ಮರನ್ನು ಸೃಷ್ಟಿ ಮಾಡಿದ ಕ್ರಮವು ಈ ರೀತಿಯಾಗಿದೆ ತನ್ನ ಪ್ರಾಣವಾಯುವಿನಿಂದ ದಕ್ಷಬ್ರಹ್ಮನನ್ನು ಚಕ್ಷುರಿಂದ್ರಿಯಗಳಿಂದ ಮರೀಚಿ ಬ್ರಹ್ಮನನ್ನು ಜ್ಞಾನಮಯವಾದ ಹೃದಯಾಂಶದಿಂದ ಭೃಗು ಋಷಿಯನ್ನು ಶಿರಸ್ಸಿನಿಂದ ಅಂಗೀರ ಮುನಿಯನ್ನು ಶ್ರೋತ್ರೇಂದ್ರಿಯದಿಂದ ಅತ್ರಿಯನ್ನು ಉದಾನವಾಯುವಿನಿಂದ ಬ್ರಹ್ಮನನ್ನು ಬ್ರಹ್ಮನನ್ನು ಸಮಾನ ವಾಯುವಿನಿಂದ ವಸಿಷ್ಠ ಮುನಿಯನ್ನು ಅಪಾನದಿಂದ ಕ್ರತುಬ್ರಹ್ಮನನ್ನು ಸೃಷ್ಟಿ ಮಾಡಿರುವನು ಈ ರೀತಿಯಾಗಿ ಧರ್ಮ ಸಂಕಲ್ಪ ವ್ಯವಸಾಯಗಳು ದಕ್ಷಿಣೆ ಮುಂತಾದ ನವಬ್ರಹ್ಮರು ಸೇರಿ ಹನ್ನೆರಡು ಮಂದಿ ಶ್ರೇಷ್ಠರಾದ ಪ್ರಜೆಗಳನ್ನು ಪ್ರಪಂಚ ಕಾರಣರಾಗಿ ಶ್ರೇಷ್ಠರಾದಂತಹ ಪ್ರಜೆಗಳು ಪ್ರಪಂಚ ಕಾರಣರಾಗಿ ಅಂದರೆ ಇಡೀ ಪ್ರಪಂಚಕ್ಕೆ ಕಾರಣರಾಗಿ ಜನಿಸಿದರು ಧರ್ಮ ಮುಂತಾದ ಹಿಂದೆ ಹೇಳಿದ ತತ್ವಗಳು ಬ್ರಹ್ಮಪುತ್ರನಾಗಿ ಮೊದಲಾಗಿ ಜನ್ಮವನ್ನು ಎತ್ತಿದವು ಭೃಗು ಮುಂತಾದ ನವಬ್ರಹ್ಮರು ಬ್ರಹ್ಮವಾದಿಗಳಾದ ಮಹಾತ್ಮರಾಗಿ ಸೃಷ್ಟಿಸಲ್ಪಟ್ಟಿರುವರು ದ್ವಿಜರೇ ದ್ವಿಜರೆ ಇವರೆಲ್ಲರೂ ಸಹ ಗೃಹಸ್ಥ ಧರ್ಮವನ್ನು ಮೊದಲು ಕೈಗೊಂಡಿರುವ ಪ್ರಾಚೀನ ಗೃಹಸ್ಥರಾದಂತಹ ಬ್ರಹ್ಮನ ಮಾನಸಪುತ್ರರು ಈ ಹನ್ನೆರಡು ಮಂದಿ ರುದ್ರನ ಸಂಗಡವೇ ಜನ್ಮವನ್ನೆತ್ತಿರುವರು ಕ್ರತು ಸನತ್ಕುಮಾರರೆಂಬ ಇಬ್ಬರು ಊರ್ಧ್ವರೇತಸ್ಕರಾಗಿ ಅಂದರೆ ಸ್ತಬ್ಧ ಎಲ್ಲರಿಗೂ ಪೂರ್ವಜರಾಗಿ ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದವರು ಅವರಿಬ್ಬರೂ ಬ್ರಹ್ಮನ ಏಳನೆಯ ಕಲ್ಪದ ಸೃಷ್ಟಿಕಾಲವು ನಡೆಯುವಾಗ ಲೋಕಕ್ಕೆ ಸಾಧಕರು ಪುರಾಣ ಪುಣ್ಯಾತ್ಮರು ಆಗಿದ್ದು ಅತೀತರಾದರು ಅವರು ತೇಜೋಮಯರಾಗಿ ಈ ಲೋಕದಲ್ಲಿ ಪ್ರಕಾಶಿಸುತ್ತಿದ್ದರು ಮತ್ತು ಸಂತತವು ಯೋಗ ಮಾರ್ಗತತ್ಪರರಾಗಿ ಆತ್ಮನಲ್ಲಿಯೇ ತಮ್ಮ ಚಿತ್ತವನ್ನು ಅಚಲವಾಗಿಟ್ಟು ಮಹಾ ಮಹಿಮೆಯಿಂದ ಕೂಡಿ ಪ್ರಜಾಧರ್ಮವನ್ನು ಧರ್ಮಯುತವಾದ ಕಾಮವನ್ನು ಸಂಚಾಲನ ಮಾಡುತ್ತಿರುವರು ಅವರಲ್ಲಿ ಕುಮಾರನೆಂಬುವನು ಹುಟ್ಟುವಾಗ ಯಾವ ವಿಧದ ರೂಪ ಆಕಾರಗಳಿಂದ ಹುಟ್ಟುವನು ಅದೇ ಶಾಶ್ವತವಾದ ರೂಪ ಆಕಾರಗಳು ಇರುವುದರಿಂದ ಕುಮಾರನೆಂಬ ಸಂಜ್ಞೆಯ ಪ್ರಸಿದ್ಧಿಯನ್ನು ಹೊಂದುವನು ಅವರ ಆ ಹನ್ನೆರಡು ವಂಶಗಳು ದಿ ಅಂಶ ವಂಶಗಳು ಸಹ ದಿವ್ಯಾಂಶಗಳು ದೇವಗಣದ ಅನ್ವಯ ಸತ್ಕರ್ಮಾಚರಣೆ ಅವಿಚ್ಛಿನ್ನವಾದ ಪ್ರಜೆ ಇವುಗಳಿಂದ ಕೂಡಿದ ಮಹರ್ಷಿಗಳಿಂದ ಶೋಭಿಸಲ್ಪಟ್ಟಿದ್ದವು ಸರ್ವಪ್ರಭುವಾದ ಬ್ರಹ್ಮನು ತನ್ನ ಕಾರ್ಯಕಾರಣಗಳಿಂದ ಸಾತ್ವಿಕರಾಗಿರುವ ಪೂರ್ವೋಕ್ತರಾದ ಹನ್ನೆರಡು ಮಂದಿಯ ಸೃಷ್ಟಿಯಾದ ತರುವಾಯ ಅಸುರ ಪಿತೃ ದೇವ ಮನುಷ್ಯ ಮೊದಲಾದ ಗಣಗಳನ್ನು ನಿರ್ಮಾಣ ಮಾಡಿದನು ಬ್ರಹ್ಮನು ಬ್ರಹ್ಮನ ಮುಖದಿಂದ ಸಮಸ್ತ ದೇವತೆಗಳು ಹೃದಯದಿಂದ ಪಿತೃದೇವತೆಗಳು ಪ್ರಜನನೇಂದ್ರಿಯದಿಂದ ಮನುಷ್ಯರು ಜಘನ ಭಾಗದಿಂದ ಅಸುರರು ಜನಿಸಿದರು ಸಕಲ ದೇವತೆಗಳಿಗೂ ದೇವತೆಯಾದ ಪ್ರಭುವಾದ ಪರಮಾತ್ಮನು ಅಸುರರನ್ನು ರಾತ್ರಿಂಚರ ಅಂದರೆ ರಾತ್ರಿಯಲ್ಲಿ ಓಡಾಡುವಂತಹ ಸ್ವಭಾವಾತ್ಮಕರನ್ನಾಗಿಯೂ ಮನುಷ್ಯರನ್ನು ಬೆಳದಿಂಗಳು ಮುಂತಾದ ಪ್ರಕಾಶದ ಅಭಿರುಚಿಯುಳ್ಳ ಪ್ರಕಾಶಾತ್ಮಕರನ್ನಾಗಿಯೂ ಪಿತೃಗಳನ್ನು ಅಮೃತಾಹಾರಿಗಳನ್ನಾಗಿಯೂ ಒಂದೊಂದು ವಿಶೇಷ ಲಕ್ಷಣದಿಂದ ಸೃಷ್ಟಿ ಮಾಡಿರುವನು ದೇವ ಅಸುರರೆಂಬ ಮುಖ್ಯ ಅಮುಖ್ಯವಾದ ಸೃಷ್ಟಿ ಸಂತತಿಯನ್ನು ಮನೋನಿಯಾಮಕ ಶಕ್ತಿಯುಳ್ಳ ಮನುಷ್ಯರನ್ನು ಪಿತೃಗಳಲ್ಲಿ ಉತ್ತಮರಾದ ಪಿತೃಗಳನ್ನು ಸೃಷ್ಟಿಸಿದನು ಮತ್ತು ಮಿಂಚು ಸಿಡಿಲು ಮೋಡ ವಿವಿಧ ವರ್ಣರಂಜಿತವಾದ ಕಾಮನಬಿಲ್ಲು ಇವುಗಳನ್ನೆಲ್ಲ ಸೃಷ್ಟಿಸಿ ಯಜ್ಞಕರ್ಮಗಳು ಸಿದ್ಧಿಸುವುದಕ್ಕೆ ಅವಕ್ಕೆ ಸಾಧನಗಳಾದ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ನಿರ್ಮಾಣ ಮಾಡಿದನು ಹೀಗೆ ಆ ಬ್ರಹ್ಮನ ಪ್ರಭಾವದಿಂದ ಉಚ್ಚಾವಚ ಅಂದರೆ ಹೀನ ಮತ್ತು ಅಧಿಕ ಭಾವದಿಂದ ಕೂಡಿದಂತಹ ಈ ವ ಭಾವದಿಂದ ಕೂಡಿದಂತಹ ಅನೇಕ ಪ್ರಾಣಿಗಳು ಜನ್ಮವನ್ನೆತ್ತಿದವು ಅವೆಲ್ಲವೂ ದೇವ ಋಷಿ ಪಿತೃ ಮಾನವರೆಂಬ ವಿಭಾಗದಿಂದ ಬ್ರಹ್ಮ ಸೃಷ್ಟಿಯಲ್ಲಿ ಸೇರಿದವುಗಳಾದವು ಇಷ್ಟೇ ಅಲ್ಲದೆ ಸ್ಥಾವರ ಜಂಗಮ ಪ್ರಾಣಿಗಳನ್ನು ಬ್ರಹ್ಮನು ಪುನಃ ಸೃಷ್ಟಿಸುತ್ತಾನೆ ಮತ್ತೊಂದು ವಿಧವಾದ ಸೃಷ್ಟಿಯೆಂದರೆ ಯಕ್ಷ ಪಿಶಾಚ ಗಂಧರ್ವ ಅಪ್ಸರಸ್ತ್ರೀ ನರ ಕಿನ್ನರ ರಾಕ್ಷಸ ಪಕ್ಷಿ ಪಶು ಸರ್ಪ ಮುಂತಾದ ಗಣನಾತೀತವಾದ ಪ್ರಾಣಿ ಸೃಷ್ಟಿಯನ್ನು ನಿರ್ವಹಿಸಿ ಕೆಲವು ಪರಿಣಾಮದಿಂದ ನಿತ್ಯವೂ ಮತ್ತೆ ಕೆಲವು ಅತ್ಯಲ್ಪ ಕಾಲವಿದ್ದು ನಶಿಸುವುದಾಗಿ ಅನಿತ್ಯವೂ ಆದಂತಹ ವಿವಿಧ ವ್ಯಕ್ತಿ ಗರ್ಭಿತವಾದ ಪ್ರಪಂಚದ ಸೃಷ್ಟಿಯ ಚಕ್ರ ಸೃಷ್ಟಿಯ ಚಕ್ರವನ್ನು ವ್ಯಯವಿಲ್ಲದೆ ತಾನು ಮುಂದೆ ನಡೆಸಿದನು ಹೀಗೆ ಹುಟ್ಟಿದ ಪ್ರಾಣಿಗಳಲ್ಲಿ ಪೂರ್ವಕಲ್ಪದ ಸೃಷ್ಟಿಯಲ್ಲಿ ಯಾವ ಪ್ರಾಣಿಯು ತನ್ನ ಜಾತಿಗೆ ಅನುಸಾರವಾಗಿ ಯಾವ ವಿಧದ ಕರ್ಮವನ್ನು ಅವಲಂಬಿಸಿತ್ತು ಆ ಪ್ರಾಣಿಯು ಮತ್ತೊಂದು ಕಲ್ಪದಲ್ಲಿ ಸೃಜಿಸಲ್ಪಡುವಾಗಲೂ ಅದೇ ಕರ್ಮಾಚರಣೆಯ ಸ್ವಭಾವ ಅದಾ ಕರ್ಮಾಚರಣೆಯ ಸ್ವಭಾವದಿಂದ ಬದ್ಧವಾಗಿ ಜನಿಸಿತು ಅಂದರೆ ಸೃ ಒಂದು ಕಲ್ಪದಿಂದ ಇನ್ನೊಂದು ಕಲ್ಪಕ್ಕೆ ಸೃಷ್ಟಿಯು ಬದಲಾಗುವುದಿಲ್ಲ ಅದೇ ಸೃಷ್ಟಿಯು ಪುನಃ ಪುನಃ ಸೃಷ್ಟಿಸಲ್ಪಡುತ್ತದೆ ಹೀಗೆ ಮತ್ತೆ ಮತ್ತೆ ಆಯಾಯ ಜಾತಿಗೆ ಸೇರಿದ ಪ್ರಾಣಿಗೆ ಆಯಾಯ ಕರ್ಮವೇ ನಿಯತವು ಹಿಂಸಕ ಶಾಂತ್ ಇವು ಆಯಾಯ ಕರ್ಮಗಳನ್ನು ಸೂಚಿಸುತ್ತಿರುವುದು ಹಿಂಸಕ ಅಥವಾ ಶಾಂತ ಮೃದು ಅಥವಾ ಕ್ರೂರ ಧರ್ಮ ಅಥವಾ ಅಧರ್ಮ ಕರ್ಮಲಂಪಟ ಅಥವಾ ಆಲಸ ಈ ರೀತಿಯಾದ ಪರಸ್ಪರ ವಿರೋಧಾಭಾವದಿಂದ ಕೂಡಿರುವ ವಿವಿಧ ಪ್ರಾಣಿಗಳು ಕಲ್ಪಾಂತರಗಳಲ್ಲಿಯೂ ಅದೇ ಸ್ವಭಾವ ವಿಭಾಗದಿಂದ ಬೇರೆಯಾಗಿ ಹುಟ್ಟುತ್ತವೆ ಸತ್ವಗುಣದ ಆವಿರ್ಭಾವದಿಂದ ಸಾಮ್ಯ ಬುದ್ಧಿಯನ್ನು ಸಾಮ್ಯ ಬುದ್ಧಿಯನ್ನು ಅರ್ಜಿಸಿದ ವಿವೇಕಿಗಳು ಮೂಲಭೂತವಾದ ಕರ್ಮವೆಂಬ ತತ್ವ ವಿಷಯದಲ್ಲಿ ಇದು ಹೀಗೆಂಬುದಾಗಲಿ ಹೀಗೆ ಅಲ್ಲ ಎಂಬುದಾಗಲಿ ವಿರುದ್ಧವಾದ ಅಂಶದ್ವಯದಿಂದ ಕೂಡಿದೆ ಎಂಬುದಾಗಲಿ ಎರಡರಿಂದಲೂ ಶೂನ್ಯವೆಂದಾಗಲಿ ಖಚಿತವಾಗಿ ಹೇಳಲಾಗದ ಅನಿರ್ವಚನೀಯ ತತ್ವವೆಂದು ಅಭಿಪ್ರಾಯವುಳ್ಳವರಾಗಿರುತ್ತಾರೆ ಪೃಥಿವ್ಯಾಧಿ ಪಂಚಭೂತಗಳ ವಿಚಿತ್ರವೂ ವಿಸ್ತಾರವೂ ಆದ ಸನ್ನಿವೇಶದಿಂದ ಕೂಡಿದ ಪಾಂಚಭೌತಿಕವಾದ ನಾಮರೂಪಗಳನ್ನು ಮಹೇಶ್ವರನಾದ ಪರಮಾತ್ಮನು ವೇದ ಶಬ್ದಗಳಿಂದ ಸೃಷ್ಟಿಸಿದನು ಮತ್ತು ದೈವಿಕವಾದ ಸೃಷ್ಟಿ ಆಯಾಯ ಸಂಜ್ಞೆ ಎಲ್ಲವನ್ನೂ ಸೃಷ್ಟಿಶೂನ್ಯವಾದ ಪ್ರಳಯ ಕಾಲವು ಸಮಾಪ್ತಿಯಾದ ತರುವಾಯ ವೇದ ಶಬ್ದಗಳಿಂದಲೇ ಸೃಷ್ಟಿಸಿ ಅವರವರಿಗೆ ಆಯಾಯ ನಾಮರೂಪಗಳನ್ನು ವಿಂಗಡಿಸಿಕೊಟ್ಟನು ಈ ರೀತಿಯಾಗಿ ಸ್ವಯಂಭೂ ಬ್ರಹ್ಮನೆಂಬ ಕಾರಣದಿಂದ ಲೋಕಗಳೆಲ್ಲ ಸೃಷ್ಟಿಯಾಗಿ ಮಹತ್ತತ್ವ ಮೊದಲಾಗಿ ಸಕಲ ವಿಕಾರಾಂತವಾದ ಪ್ರಾಕೃತ ಸೃಷ್ಟಿಯು ಜರುಗಿತು ಸೃಷ್ಟಿಯಲ್ಲಿ ಹುಟ್ಟಿರುವ ಪ್ರಪಂಚವು ಚಂದ್ರ ಸೂರ್ಯ ಅವರಿಬ್ಬರ ಪ್ರಭೆಯಿಂದ ವ್ಯಾಪ್ತವಾದುದಾಗಿಯೂ ಗ್ರಹಗಣ ನಕ್ಷತ್ರ ಇವುಗಳ ಮಾಲೆಯಿಂದ ಅಲಂಕರಿಸಲ್ಪಟ್ಟದ್ದಾಗಿಯೂ ಸಾವಿರಾರು ನದಿ ಸಮುದ್ರ ಬೆಟ್ಟ ಇವುಗಳಿಂದ ಕೂಡಿ ವಿಶಾಲವಾದುದಾಗಿಯೂ ಇದೆ ರಮಣೀಯವಾದ ನಾನಾ ಬಗೆಯ ನಗರಗಳಿಂದಲೂ ಸಮೃದ್ಧಿಯಿಂದ ಕೂಡಿದ ಜನಪದಗಳಿಂದಲೂ ತುಂಬಿರುವ ಈ ಬ್ರಹ್ಮನಿರ್ಮಿತವಾದ ಸೃಷ್ಟಿ ಎಂಬ ವನದಲ್ಲಿ ಅವ್ಯಕ್ತ ರೂಪದಿಂದ ಸರ್ವಜ್ಞನಾದಂತಹ ಬ್ರಹ್ಮನು ಸಂಚರಿಸುತ್ತಿರುವನು ಕಾರ್ಯಕಾರಣಗಳು ಅಭಿನ್ನ ತತ್ವಗಳಾದ್ದರಿಂದ ಸೃಷ್ಟಿವನದಲ್ಲಿ ಹುಟ್ಟಿದ ಬ್ರಹ್ಮವೃಕ್ಷವು ಅವ್ಯಕ್ತವೆಂಬ ಬೀಜದಿಂದ ಹುಟ್ಟಿ ಅದರ ಅನುಗ್ರಹಾಧೀನವಾಗಿಯೇ ಇರುವುದು ಮತ್ತು ಬುದ್ಧಿ ಎಂಬ ರೆಂಬೆಗಳು ಬೇರೆ ಬೇರೆ ಇಂದ್ರಿಯಗಳು ಪೊಟರಗಳು ಇದರಲ್ಲಿ ತುಂಬಿವೆ ಮಹಾಭೂತಗಳೆಂಬ ಪ್ರಕಾಶವು ಅನೇಕ ತಾರತಮ್ಯಗಳೆಂಬ ಎಲೆಗಳು ಧರ್ಮ ಅಧರ್ಮಗಳೆಂಬ ಹೂವುಗಳು ಸುಖ ದುಃಖಗಳೆಂಬ ಫಲೋತ್ಪತ್ತಿಯೂ ಸೇರಿ ಇವುಗಳಿಂದ ವೃಕ್ಷದ ಅವಯವಗಳು ಪೂರ್ತಿಗೊಂಡಿವೆ ಈ ಬ್ರಹ್ಮವೃಕ್ಷವು ಸರ್ವಜೀವಿಗಳಿಗೆ ಆಧಾರವಾಗಿಯೂ ಅನಾದಿಯಾಗಿಯೂ ಇರುವುದು ಈ ಬ್ರಹ್ಮವೃಕ್ಷವು ಉತ್ಪತ್ತಿಯಾಗುವ ಬ್ರಹ್ಮವನವು ಅವ್ಯಕ್ತವಾದುದಾಗಿದೆ ಅವ್ಯಕ್ತವು ನಾನಾ ವಿಧದ ಬ್ರಹ್ಮ ವೃಕ್ಷೋತ್ಪತ್ತಿಗೆ ಕಾರಣವು ವ್ಯಕ್ತ ಮತ್ತು ಅವ್ಯಕ್ತ ವಿವಿಧ ರೂಪಗಳಿಂದ ಕೂಡಿದುದು ಆಗಿದೆ ಇದನ್ನು ತತ್ವ ವಿಮರ್ಶಕರು ಪ್ರಧಾನ ಪ್ರಕೃತಿ ಅಥವಾ ಮಾಯಾ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈ ಎಲ್ಲ ಸರ್ಗವು ಬ್ರಹ್ಮನಿಂದ ನಿಮಿತ್ತಪೂರ್ವಕವಾಗಿ ಆದ ಅನುಗ್ರಹ ಸರ್ಗವೆನಿಸಲ್ಪಡುವುದು ಬ್ರಹ್ಮನಿಂದ ಹುಟ್ಟಿದ ಹಿಂದೆ ಹೇಳಿರುವ ಮೂರು ಪ್ರಾಕೃತ ಸರ್ಗಗಳು ಅಬುದ್ಧಿಪೂರ್ವಕವಾದಂತಹವು ಮುಖ್ಯ ಮುಂತಾದ ಆರು ಸರ್ಗಗಳು ಬುದ್ಧಿಪೂರ್ವಕವಾದ ಸರ್ಗಗಳು ಇವು ಪ್ರತಿಕಲ್ಪದಲ್ಲಿಯೂ ಬ್ರಹ್ಮನ ಅಭಿಧ್ಯಾನದಿಂದ ನಾನಾ ವಿಧ ರೂಪಾಕೃತಿಗಳಿಂದ ಪ್ರವರ್ತಿಸುತ್ತವೆ ಈ ವಿಧವಾಗಿ ಪ್ರ ಪ್ರಾಕೃತ ವೈಕೃತಗಳೆಂಬ ವಿಭಜನೆಯಿಂದ ಕೂಡಿದ ಒಂಬತ್ತು ವಿಧದ ಸರ್ಗಗಳು ಒಂದರಿಂದೊಂದು ಹುಟ್ಟುವುದರಿಂದ ಪ್ರವಾಹ ರೂಪವಾಗಿ ಪರಸ್ಪರ ಕಾರಣಜನ್ಯವಾಗಿದೆ ಇವಕ್ಕೆ ಕಾರಣವು ಅವ್ಯಕ್ತವೆಂದು ವಿದ್ವಾಂಸರಿಂದ ತಿಳಿಸಲ್ಪಟ್ಟಿದೆ ಸರ್ವಸ್ವರೂಪನಾಗಿ ಆವಿರ್ಭಾವವನ್ನು ಹೊಂದಿದ ವಿರಾಟ್ರೂಪನಾದ ಬ್ರಹ್ಮನಿಗೆ ದ್ಯುಲೋಕವು ಮೂರ್ಧಸ್ಥಾನವು ಆಕಾಶವು ನಾಭಿಯು ಸೂರ್ಯಚಂದ್ರರು ನೇತ್ರದ್ವಯರು ದಿಕ್ಕುಗಳು ಶ್ರವಣೇಂದ್ರಿಯಗಳು ಭೂಮಿಯು ಪಾದದ್ವಯ ಈ ರೀತಿಯಾಗಿ ಸರ್ವಭೂತಗಳಿಗೆ ಜನಕನಾದ ಬ್ರಹ್ಮನು ಜನ್ಯವಾದ ಮಹಾವಸ್ತುವೆಗಳ ಮಹಾವಸ್ತುಗಳಿಂದ ಪೂರ್ಣಾಕಾರವನಾಗಿ ಮಾನಸಾಗೋಚರನಾಗಿ ಪ್ರಕಾಶಿಸುವನೆಂದು ವೇದಗಳು ಸಾರುತ್ತವೆ ಆ ವಿಶ್ವರೂಪದ ಮುಖದಿಂದ ಬ್ರಾಹ್ಮಣರು ವಕ್ಷಸ್ಸಿನಿಂದ ಪ್ರಾಚೀನರಾದ ಕ್ಷತ್ರಿಯರು ಶ್ರೇಷ್ಠರು ತೊಡೆ ಪ್ರಾ ಪ್ರಾಚೀನರಾದಂತಹ ಕ್ಷತ್ರಿಯ ಶ್ರೇಷ್ಠರು ತೊಡೆಗಳಿಂದ ವೈಶ್ಯರು ಕಾಲುಗಳಿಂದ ಶೂದ್ರರು ಹುಟ್ಟಿರುವರಾದ್ದರಿಂದ ಪ್ರಸಿದ್ಧವಾದಂತಹ ಚಾತುರ್ವರ್ಣ್ಯವು ಅವನ ಶರೀರದಿಂದ ಉತ್ಪನ್ನವಾಗಿದೆ ಈ ಕುರಿತಾಗಿ ಹಿಂದಿನ ಅಧ್ಯಾಯಗಳಲ್ಲಿಯೇ ನಾವು ಯಾವ ಕಾರಣದಿಂದಾಗಿ ಬ್ರಾಹ್ಮಣರು ಕ್ಷ ಮುಖದಿಂದಲೂ ಕ್ಷತ್ರಿಯರು ಬಾಹುಗಳಿಂದಲೂ ರಕ್ಷಣೆ ಮಾಡುವವರಾದುದರಿಂದ ಹಾಗೂ ವೈಶ್ಯರು ಕಾಲುಗಳಿಗೆ ಆಧಾರವಾಗಿ ಕಾಲುಗಳನ್ನು ನಡೆಸುವಂತೆ ಮಾಡುವವರಾದುದರಿಂದ ವೈಶ್ಯರನ್ನು ತೊಡೆಗಳಿಗು ತೊಡೆಗಳಿಂದ ಸೃಷ್ಟಿಯಾಗಿರುವಂತೆ ಹಾಗೂ ಸಮಾಜವು ಮುನ್ನಡೆಯಲು ಕುಶಲಕರ್ಮಿಗಳು ಶೂದ್ರರು ಅತ್ಯವಶ್ಯಕವಾದುದರಿಂದ ಶೂ ಶೂದ್ರರು ಕಾಲುಗಳಿಂದ ಉತ್ಪನ್ನವಾಗಿರುವರೆಂದು ಅಂದರೆ ಒಬ್ಬ ವಿರಾಟ್ ಪ್ರ ಸಮಾಜವನ್ನು ವಿರಾಟ್ ಸ್ವರೂಪ ವಿರಾಟ್ ಪುರುಷನಿಗೆ ಹೋಲಿಸಿದರೆ ಈ ರೀತಿಯಾಗಿ ಆತನ ದೇಹದ ವಿವಿಧ ಅವಯವಗಳಾಗಿ ಈ ಚಾತುರ್ವರ್ಣದವರು ಉಂಟಾಗಿರುವರು ಎಂದು ಹೇಳಲಾಗಿದೆ ನಾರಾಯಣನೆಂಬ ಪರಮಾತ್ಮನು ಅವ್ಯಕ್ತ ಸಂಜ್ಞೆಯುಳ್ಳ ಬೀಜ ಕಾರಣಕ್ಕಿಂತ ಪರರೂಪವುಳ್ಳವನು ಆ ಅವ್ಯಕ್ತದಿಂದ ಹಿರಣ್ಯ ಗರ್ಭನೆಂಬ ಅಂಡವು ಅದರಿಂದ ವಿರಾಟ್ ಪರ ವಿರಾಟ್ ಬ್ರಹ್ಮರೂಪನಾದಂತಹ ಬ್ರಹ್ಮನು ಜನಿಸಿ ವಿರಾಟ್ ಬ್ರಹ್ಮನು ಲೋಕಗಳನ್ನು ನಿರ್ಮಾಣ ಮಾಡಿದವನಾದನು ಈ ಸೃಷ್ಟಿಯ ಅಧಿಕಾರಕ್ಕೆ ಪಾತ್ರರಾದ ಬ್ರಹ್ಮಾದಿಗಳು ತಮ್ಮ ಅಧಿಕಾರವನ್ನು ನೆರವೇರಿಸುತ್ತಾ ಹತ್ತು ಕಲ್ಪಗಳ ಕಾಲವಿದ್ದು ಮತ್ತೆ ಸತ್ಯಲೋಕವನ್ನು ಹೊಂದಿ ಪರಂಪರೆಯಿಂದ ಪುನರಾವೃತ್ತಿರಹಿತವಾದಂತಹ ಬ್ರಹ್ಮಲೋಕವೆಂಬ ಸದ್ಗತಿಯನ್ನು ಹೊಂದುತ್ತಾರೆ ಬ್ರಹ್ಮಲೋಕವನ್ನು ಸೇರಿದ ಅಧಿಕಾರಿಕ ಪುರುಷಕ ಪುರುಷಕ ಪುರುಷರಾದಿಯಾಗಿ ಸಕಲ ಮಮುಕ್ಷುಗಳು ಬ್ರಹ್ಮದೇವನ ಅಧಿಪತ್ಯವೊಂದರ ವಿನಃ ಐಶ್ವರ್ಯ ರೂಪ ಮುಂತಾದವುಗಳಿಂದ ಬ್ರಹ್ಮನಿಗೆ ಸಮಾನರಾಗಿ ಬ್ರಹ್ಮನಂತೆ ವಿಷಯ ಭೋಗವನ್ನು ಅನು ಅನುಭವಿಸುತ್ತಿರುತ್ತಾರೆ ಅಲ್ಲಿ ಅವರೆಲ್ಲರೂ ಸ್ವಸ್ವರೂಪ ಚಿಂತನದಿಂದ ಚಿಂತನದಲ್ಲಿ ಆಸಕ್ತರಾಗಿ ಪ್ರೀತಿಯಿಂದ ಕೂಡಿದವರಾಗಿ ಇರುತ್ತಾರೆ ಅವರಿಗೆ ಬೇಕಾದ ಸಕಲ ಭೋಗ ಸಾಮ್ರಾಜ್ಯವನ್ನು ಅವಶ್ಯಂಭಾವಿಯಾದ ಅರ್ಥದಿಂದ ಪ್ರೇರೇಪಿತವಾದಂತಹ ಪ್ರಾಕೃತವು ಅಂದರೆ ಪ್ರಧಾನವು ಒದಗಿಸುತ್ತದೆ ಅಂದರೆ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಒದಗಿಸುತ್ತದೆ ತತ್ ತತ್ಕಾಲದ ಭಾವನೆಯಿಂದ ನಾನಾತ್ವ ಭೇದ ದೃಷ್ಟಿಯಿಂದ ಧ್ಯಾನಿಸಲ್ಪಟ್ಟು ಹುಟ್ಟುವ ವಿಚಿತ್ರ ಸೃಷ್ಟಿಯು ಅವರ ಭೋಗ ಸಾಧನವು ನಿದ್ರಾಸಕ್ತನಿಗೆ ಆಕಸ್ಮಿಕವಾದ ಪ್ರಬೋಧವು ಅಬುದ್ಧಿಪೂರ್ವಕವಾಗಿ ಪ್ರಾಪ್ತವಾಗುವಂತೆ ಅಂದರೆ ಎಚ್ಚರವು ಉಂಟಾಗುವಂತೆಯೇ ಅವರ ಪುಣ್ಯ ಪರಿಪಾಕ ವಶದಿಂದ ಭಾವನಾ ವಿಶೇಷದಿಂದ ಸಮ್ಯ ಜ್ಞಾನವು ಪ್ರಾಪ್ತವಾಗುವುದು ಆಗ ಬ್ರಹ್ಮಜ್ಞಾನ ತೇಜಸ್ಸಿನಿಂದ ಜ್ವಲಿಸುವ ಆ ಮೊಮುಕ್ಷಗಳಿಗೆ ಭೇದ ವಸ್ತುಗಳೆಲ್ಲವೂ ಉಪಸಂಹಾರವನ್ನು ಹೊಂದುತ್ತವೆ ಹಿಂದೆ ನಾನಾತ್ವ ಬುದ್ಧಿಯುಳ್ಳವರಾದ್ದರಿಂದ ಬ್ರಹ್ಮಲೋಕ ನಿವಾಸಿಗಳು ಮನಸ್ಸು ಇಂದ್ರಿಯಗಳ ವಿಕಾರಶೂನ್ಯರು ಸ್ವಧರ್ಮದಿಂದ ಇರುವವರು ಆದ ಆ ಮೊಮುಕ್ಷಗಳ ಕಾರ್ಯಕಾರಣಗಳು ಅಂದರೆ ಶರೀರ ಮತ್ತು ಇಂದ್ರಿಯಗಳು ಭೇದಜ್ಞಾನದಿಂದ ಪ್ರವರ್ತಿಸುತ್ತಲೂ ಅದು ಶಾಂತವಾದಾಗ ಪ್ರವೃತ್ತಿ ಶೂನ್ಯವಾದವು ಆಗುವವು ಬ್ರಹ್ಮಲೋಕವನ್ನು ಸತ್ಯಾದಿ ಸಾಧನಗಳಿಂದ ಜಯಿಸಿ ಅಲ್ಲಿ ವಾಸಿಸುವವರು ಬ್ರಹ್ಮನಿಗೆ ಸಮಾನವಾದ ಲಕ್ಷಣ ಸಿದ್ಧಿಯುಳ್ಳವರು ಮಂಗಳಕರವಾದ ಆತ್ಮವನ್ನು ಉಳ್ಳವರು ನಿರ್ದೋಷರು ಸಾಕ್ಷಾತ್ ಪ್ರಕೃತಿಯಿಂದ ಜನಿಸಿದ ಕರಣಗಳಿಂದ ಕೂಡಿ ಸ್ವ ತಮ್ಮ ಆತ್ಮರೂಪದಲ್ಲಿಯೇ ನಿಷ್ಠೆಯುಳ್ಳವರೂ ಆಗಿರುವರು ಆತ್ಮಸ್ವರೂಪವನ್ನು ತತ್ವಾಂಶದಿಂದ ವ್ಯಕ್ತಪಡಿಸಿ ಪ್ರಕೃತಿ ಪುರುಷರ ಅನ್ಯಥಾ ಖ್ಯಾತಿಯಿಂದ ಅಂದರೆ ಭೇದದ ಖ್ಯಾತಿಯಿಂದಾಗಿ ಪುರುಷನ ಐಕ್ಯ ರೂಪವೊಂದಿಂದ ಹೊಂದಿ ಪುನಃ ಸಂಸಾರಜನಕವಾಗುವಂತೆ ಪ್ರವರ್ತಿಸುವರು ಕಾರಣ ಸ್ವರೂಪವನ್ನು ಹೊಂದಿರುವ ತತ್ವದರ್ಶಿಗಳಾದ ಆ ಯೋಗಿಗಳಿಗೆ ಪ್ರಕೃತಿಯ ಸಂಯೋಗವು ಉಂಟಾಗಿ ಅದರಿಂದ ಸತ್ವಪುರುಷರ ಐಕ್ಯಭ್ರಾಂತಿಯಿಂದ ಪುನಃ ಸೃಷ್ಟಿಯು ಪ್ರವರ್ತಿಸುತ್ತದೆ ಪುನಃ ಸಂಸಾರಾದಿ ಭಾರವನ್ನು ಹೊಂದದಿರುವ ಆ ಯೋಗಿಗಳಿಗೆ ಮೊದಲು ವಿಘ್ನರೂಪವಾಗಿ ಆ ಪ್ರಕೃತಿಯು ಸೇರಿದ್ದು ಪ್ರಕೃತಿ ಪುರುಷರ ಭೇದಜ್ಞಾನದಿಂದ ಅದು ಲಯವಾದಾಗ ಶಾಂತವಾದ ಅಗ್ನಿಯು ಅಗ್ನಿತತ್ವದಲ್ಲಿ ಐಕ್ಯವನ್ನು ಹೊಂದಿದಂತೆ ಸ್ವರೂಪದಲ್ಲಿ ಅವರು ಸೇರಿ ಹೋಗುವರು ಅನಂತರದಲ್ಲಿ ಆನಂದಮಯರಾಗಿ ತ್ರೈಲೋಕ್ಯದಿಂದ ಊರ್ಧ್ವಲೋಕಕ್ಕೆ ಸೇರಲು ಮಹರ್ಲೋಕವನ್ನು ಹೊಂದದೇ ಇರುವ ಅವರ ಶಿಷ್ಯರು ಅಲ್ಲಿ ವಾಸವಾಗಿರುವರು ಆ ಸಮಯದಲ್ಲಿ ಪ್ರಳಯ ಕಾಲವು ಪ್ರಾಪ್ತವಾಗುವುದು ಹೀಗೆ ಪ್ರಳಯಕಾಲವು ಒದಗಲಾಗಿ ಗಂಧರ್ವ ಮುಂತಾದವರು ಪಿಶಾಚ ಮನುಷ್ಯ ಬ್ರಾಹ್ಮಣಾದಿಗಳು ಪಶು ಪಕ್ಷ ಸ್ಥಾವರ ಸರ್ಪ ಮುಂತಾದ ಭೂಮಂಡಲವಾಸಿಯಾದ ಪ್ರಾಣಿಗಳು ಎಲ್ಲವೂ ಅದುವರೆಗೆ ಹಾಗೆಯೇ ಇರುತ್ತಿರಲು ಸೂರ್ಯನ ಸಾವಿರ ಕಿರಣಗಳು ಸಂಪೂರ್ಣವಾಗಿ ನಾಶ ಹೊಂದುವುದು ಅವುಗಳಲ್ಲಿ ಸಾರರೂಪವಾದ ಏಳು ಕಿರಣಗಳು ಮಾತ್ರ ಒಂದೊಂದು ಸೂರ್ಯರೂಪವಾಗಿ ಜನಿಸುವವು ಆ ಸೂರ್ಯರು ಒಂದು ನೂರು ವರ್ಷಗಳ ಕಾಲ ಪರಿಮಾಣದವರೆಗೆ ಕ್ರಮವಾಗಿ ಮೂರು ಲೋಕಗಳನ್ನು ಸುಡುತ್ತವೆ ಜಂಗಮ ಸ್ಥಾವರ ನದಿ ಸಕಲ ಪರ್ವತ ಇವುಗಳು ಮೊದಲು ಅನಾವೃಷ್ಟಿಯಿಂದ ಸುಟ್ಟು ಹೋಗಿರುತ್ತವೆ ಅನಂತರ ಶುಷ್ಕವಾದ ನದಿ ಪರ್ವತಾದಿಗಳು ಸೂರ್ಯರಿಂದಲೂ ತಪ್ಪಿಸಲ್ಪಟ್ಟು ಬೆಂದು ಹೋಗುವವು ಆಗ ಪ್ರಕೃತಿ ಪರವಶಗಳಾದ ಆ ಸ್ಥಾವರ ಪ್ರಾಣಿಗಳೆಲ್ಲವೂ ಸೂರ್ಯನ ರಶ್ಮಿಗಳಿಂದ ದಹಿಸಲ್ಪಡುತ್ತವೆ ಆದರೆ ಜಗತ್ತಿಗೆ ಪ್ರಧಾನ ಕಾರಣಗಳಾದ ಧರ್ಮ ಅಧರ್ಮ ಮುಂತಾದವುಗಳಿಗೆ ಮಾತ್ರ ಸ್ಥಾವರಾದಿಗಳಂತೆ ಭಸ್ಮವಾಗಿ ಸಂಪೂರ್ಣವಾಗಿ ತತ್ವದ ವಿಲಯವು ಪ್ರಾಪ್ತವಾಗುವುದಿಲ್ಲ ಆ ಧರ್ಮಾದಿಗಳು ಸುಟ್ಟು ಹೋದ ದೇಹವನ್ನು ತ್ಯಜಿಸಿ ಯುಗಾವಸಾನ ಕಾಲದಲ್ಲಿ ಪಾಪ ಸಂಪರ್ಕವಿಲ್ಲದವರಾಗಿ ಪ್ರಸಿದ್ಧವಾದ ಎಂಬ ತೇಜೋಜ್ವಾಲೆಯುಳ್ಳವರಾಗಿ ಶುಭಕರವಾದ ಬಂಧದಿಂದಲೂ ಮುಕ್ತರಾಗುವರು ಅನಂತರದಲ್ಲಿ ಅವ್ಯಕ್ತದಿಂದ ಅವಿರ್ಭೂತವಾದ ಸತ್ಯಲೋಕವಾಸಿಯಾದ ಬ್ರಹ್ಮದೇವರೊಡನೆ ಪ್ರಳಯ ಕಾಲವೆಂಬ ಒಂದು ರಾತ್ರಿ ವಾಸ ಮಾಡಿ ಪುನಃ ಜನರ ರೂಪವನ್ನು ಅನುಕರಿಸುವ ಆಕಾರವನ್ನು ಧರಿಸಿದ ಜನರಾಗಿ ಪರಿಣಮಿಸುವರು ಮತ್ತು ಪುನಃ ಸೃಷ್ಟಿಯಲ್ಲಿ ಮತ್ತೆ ಬ್ರಾಹ್ಮನ ಬ್ರಹ್ಮನ ಮಾನಸಪುತ್ರರಾಗಿ ಜನಿಸುವರು ಆಗ ಆ ಬ್ರಹ್ಮನ ಮಾನಸಪುತ್ರರು ಜನ್ಮವೆತ್ತಿದಾಗ ತ್ರಿಲೋಕಗಳಲ್ಲಿ ವಾಸಿಸುವ ಇತರ ಸಮಸ್ತ ಜನಗಳು ಲೋಕಗಳು ಏಳು ಸೂರ್ಯರಿಂದ ಸುಟ್ಟು ಹೋಗಲಾಗಿ ಆಗ ಜಗತ್ ಪ್ರಲಯವನ್ನು ಮಾಡುವ ವೃಷ್ಟಿಯು ಸುರಿಯಲು ಉಪಕ್ರಮಿಸಿ ಭೂಮಿಯೆಲ್ಲವೂ ನೀರಿನಲ್ಲಿ ತೇಲಿಹೋಗಿ ಜನಶೂನ್ಯವಾದಂತಹ ಜಗತ್ತೆಲ್ಲವೂ ಏಕಾರ್ನವವಾಗುವುದು ಆಗ ಸಮುದ್ರ ಮೇಘ ಜಲ ಪಾರ್ಥಿವಾಂಶ ಪರ್ವತ ಎಲ್ಲವೂ ನೀರಿನ ಭರಕ್ಕೆ ಸಿಲುಕಿ ಎಲ್ಲವೂ ಜಲಮಯವಾಗಿ ಜೀರ್ಣಾವಸ್ಥೆಯನ್ನು ಹೊಂದುವವು ಸಂಪೂರ್ಣ ಜಲಮಯವಾಗಿರುವ ಆ ಅವಸ್ಥೆಯಲ್ಲಿ ಎಲ್ಲೆಡೆಯಲ್ಲಿಯೂ ವಿಸ್ತಾರವಾಗಿ ಹರಡಿದ ನೀರು ಗತಿ ಅಗತಿಗಳಿಂದ ಚಲಿಸುತ್ತಾ ಈ ಸಮಸ್ತ ಭೂಮಿಯನ್ನು ಮುಳುಗಿಸಿ ಆಚ್ಛಾದನ ಮಾಡಿ ಆರ್ನವವೆಂಬ ಸಂಜ್ಞೆಯನ್ನು ಹೊಂದಿತು ಎಂಬ ಧಾತುವು ಕಾಂತಿ ಅಥವಾ ದೀಪ್ತಿ ಎಂಬ ಅರ್ಥದಲ್ಲಿ ಧಾತುಪಾಠದಲ್ಲಿ ಪಠಿತವಾಗಿದೆ ಆ ಅರ್ಥವನ್ನು ಅನುಸರಿಸಿ ಅಭಾತಿಯಸ್ಮಾತ್ ಯಾವುದರಿಂದ ಸಕಲವು ಪ್ರಕಾಶಿಸುವುದು ಎಂಬ ವ್ಯುತ್ಪತ್ತಿಯಿಂದ ಮತ್ತೊಂದನ್ನು ಪ್ರಕಾಶಪಡಿಸುವ ಶಕ್ತಿಯಿಂದ ಅಭಾಸವೆಂದಾಗುವುದು ಪ್ರಳಯ ಸಮಯದ ಜಲದ ಕಾಂತಿಗಳಿಂದ ಜಲದಲ್ಲಿ ಅಡಗಿದ ಪ್ರತಿಯೊಂದು ವಸ್ತುವು ಜಲಮಯವಾಗಿ ಪ್ರಕಾಶಿಸುತ್ತಾ ತೋರುವುದು ಅಂತಹ ಜಲದೊಳಗೆ ಸುತ್ತಮುತ್ತಲೂ ಸಮಸ್ತ ಪೃಥಿವಿಯನ್ನು ವಿಸ್ತಾರವಾಗಿಟ್ಟುಕೊಂಡಿರುವುದರಿಂದ ವಿಸ್ತಾರವೆಂಬ ಅರ್ಥದಲ್ಲಿರುವ ತನು ಎಂಬ ಧಾತು ಸಂಬಂಧದಿಂದ ಆದ ಆಪತನು ಎಂಬ ಸಂಜ್ಞೆಗಳಿಂದ ಜಲಗಳು ಕರೆಯಲ್ಪಡುತ್ತವೆ ಹೀಗೆಯೇ ಜಲಗಳಿಗೆ ನರ ಎಂಬುದೊಂದು ಹೆಸರೂ ಇದೆ ಆ ಸಂಜ್ಞೆಯಲ್ಲಿ ಸೇರಿದ ರ ಎಂಬುದು ಶಾರ ಎಂ ಧಾತುವಿಗೆ ಸಂಬಂಧಿಸಿರುವುದು ಶಾರ ಧಾತುವು ಶೀರ್ಣ ಶಿ ಶೀರ್ ಶಿಥಿಲವಾದುದು ಇದು ಜೀರ್ಣವೂ ಅಥವಾ ಮುದ್ರಣ ದೋಷವಿರಬಹುದು ಎಂಬ ಅರ್ಥದಿಂದ ಕೂಡಿದುದು ಧಾತುಗಳು ಪ್ರಾಯಕವಾಗಿ ನಾನಾ ಅರ್ಥಗಳನ್ನು ಬೋಧಿಸುವವು ಏಕಾರ್ಣವ ರೂಪವಾದ ಜಲರಾಶಿಯಲ್ಲಿ ಜಲಗಳು ಶಿಥಿಲವಾಗದಿರುವುದರಿಂದ ನ ಶೀರ್ಣಾಹ ಸೇರಿ ನರಾ ಎಂದು ಕರೆಯಲ್ಪಡುತ್ತವೆ ಬ್ರಹ್ಮನಿಗೆ ಒಂದು ಸಲ ಒಂದು ಸಾವಿರ ಯುಗಗಳು ಕಳೆದರೆ ಒಂದು ಹಗಲು ಮಾತ್ರವಾಗುವುದು ಮತ್ತೆ ಅಷ್ಟೇ ಪರಿ ಪರಿಮಾಣದ ರಾತ್ರಿಯಲ್ಲಿ ಎಲ್ಲವೂ ಪೂರ್ಣವಾದ ಜಲಾತ್ಮಕವಾಗಿರುವುದು ಸಲಿಲ ರೂಪದಿಂದ ಅಷ್ಟು ರಾತ್ರಿ ಕಾಲವು ಕಳೆಯುವ ವೇಳೆಯಲ್ಲಿ ಪೃಥ್ವಿ ಅಗ್ನಿ ಎಲ್ಲವೂ ಜಲದಲ್ಲಿ ನಷ್ಟವಾಗಿ ವಾಯುವು ಶಾಂತನಾಗಿ ಸ್ವಲ್ಪವೂ ತೇಜಸ್ಸು ಇಲ್ಲದ ಮಹಾ ಅಂಧಕಾರವು ಎಲ್ಲೆಲ್ಲಿಯೂ ವ್ಯಾಪ್ತವಾಗಿರುವುದು ಹೀಗಿರಲು ಪ್ರಭುವು ಪರಮಾತ್ಮನು ಪರಿ ಪರ ಪ್ರಭುವು ಪರಮಾತ್ಮನು ಪರಿಗ್ರಹಿಸಿದ ಪುರುಷಾಕಾರವು ಆದಂತಹ ಬ್ರಹ್ಮದೇವನು ಹಿಂದೆ ಸಕಲವನ್ನು ನಡೆಸಿಕೊಂಡು ಬಂದಂತೆ ಮತ್ತೆ ಈ ಲೋಕಗಳ ವಿಭಾಗವನ್ನು ಮಾಡಲು ಇಚ್ಛಿಸಿದನು ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲವೂ ನಾಶವನ್ನು ಹೊಂದಿ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಈ ಆ ಏಕಾರ್ಣವದಲ್ಲಿ ಸಹಸ್ರ ನೇತ್ರ ಪಾದ ಶಿರಸ್ಸುಗಳಿಂದ ಕೂಡಿದ ಚಿನ್ನದ ಬಣ್ಣವುಳ್ಳ ಇಂದ್ರಿಯಗಳಿಗೆ ಗೋಚರನಾಗದ ಪುರುಷರೂಪಿಯಾದಂತಹ ಬ್ರಹ್ಮನು ಇರುತ್ತಾನೆ ಪುನಃ ಸೃಷ್ಟಿಯ ಇಚ್ಛೆಯು ಉಂಟಾಗುವವರೆಗೆ ನಾರಾಯಣ ರೂಪಿಯಾದ ಬ್ರಹ್ಮನು ಆ ನೀರಿನಲ್ಲಿ ನಿದ್ದೆಯನ್ನು ಅನುಭವಿಸಿದನು ಸತ್ವಗುಣದ ಉದ್ರೇಕದಿಂದ ಪ್ರಬೋಧವೆಂಬ ವೃತ್ತಿಯನ್ನು ಹೊಂದಿ ಲೋಕವೆಲ್ಲವೂ ಶೂನ್ಯವಾಗಿರುವುದನ್ನು ಕಂಡನು ಇದುವರೆಗೆ ಪುರಾಣದ ಮೊದಲನೆಯ ಪಾದ ಸಂಪೂರ್ಣವಾಗಿ ಉಪದೇಶಿಸಲ್ಪಟ್ಟಿತು ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಐದನೆಯ ಅಧ್ಯಾಯವು ಮುಗಿದುದು